ಚೈಂಗ್ ಪೈಂಕ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ನಮಸ್ಕಾರ ವೀಕ್ಷಕರೇ, ನಾನು ಪ್ರಕಾಶ್ ಚೇಂಪಿಕರ್. ಓಳು ಬರಿ ಓಳು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಇಲೆಕ್ಷನ್ ಟೈಮಲ್ಲೇ ಪ್ರತ್ಯಕ್ಷವಾಗುವ ಎರಡು ಅಪರೂಪದ ವ್ಯಕ್ತಿಗಳನ್ನು ನಾವಿಲ್ಲಿ ಪರಿಚಯ ಮಾಡಿಕೊಡ್ತಾ ಇತ್ತು. ಒಂದನೇದಾಗಿ ಪಿ ಪಿ ಮೇಡಮ್, ಪಣಕ್ ಮಕ್ಕಳ ಪಕ್ಷದಿಂದ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಓಳು ಬರಿ ಓಳು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನೊಬ್ಬರು ವ್ಯಕ್ತಿಗಳು ಅನಿರೀಕ್ಷಿತವಾಗಿ ಕೊನೆಯ ಕ್ಷಣದಲ್ಲಿ ಯಾವುದೇ ಟಿಕೆಟ್ ಆಕಾಂಕ್ಷೆ ಇಲ್ಲದೇ ಇದ್ದರೂ ಸಹ ಕೊನೆಗೆ ಪಾಪರ್ ಪಾಪಣ್ಣನ ಪರವಾಗಿ ನಿಂತ್ಕೊಂಡು ಈಗ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಅವರೇ ನವೀನ್ ಕುಮಾರ್ ಬ್ರಹ್ಮಾವರ. ಈ ಎರಡು ವ್ಯಕ್ತಿಗಳಿಗೂ ಸಹ ನಾವು ಓಳು ಬರಿ ಓಳು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಕಾಶ್ ಸರ್, ಒಂದು ಚೇಂಜಸ್ ಅಂತ ಹೇಳಿ, ಎರಡು ಚೇಂಜಸ್. ಒಂದನೇದಾಗಿ ಪಿ ಪಿ ಮೇಡಮ್ ಅನ್ಬೇಡ, ಅಕ್ಕ ನಡಿ. ನಾನು ಪಿ ಪಿ ಅಕ್ಕ, ನಿಮ್ಮ ಅಕ್ಕ, ಅವರಕ್ಕ, ಇಡೀ ಕುಂದಾಪುರಕ್ಕೆ ಒಂದೇ ಅಕ್ಕ, ಅದು ಈ ಪಿ ಪಿ ಅಕ್ಕ. ಎರಡನೇದಾಗಿ ಎಲೆಕ್ಷನ್ಸ್ ಅವ್ರಿಗೆ ಮಾತ್ರ ಬರೋಳಲ್ಲ ನಾನು, ನಾನು ಸಾಮಾನ್ಯ ಜನರಲ್ಲಿ ಸಾಮಾನ್ಯಳಾಗಿ, ಅತಿ ಸಾಮಾನ್ಯಳಾಗಿ ನಾನು ಅವರೊಟ್ಟಿಗೆ ಬರ್ಕೊಂಡು ಇಪ್ಪ 365 ನಾನು ನನ್ನ ಕುಟುಂಬದ ಜೊತೆ ಬರೆದದಕ್ಕಿಂತ ಜಾಸ್ತಿ ನಾನು ಸಾಮಾನ್ಯ ಜನರೊಟ್ಟಿಗೆ ಬರುತ್ತವಳು ಪ್ರಕಾಶಣ್ಣ. ಪಿ ಪಿ ಅಕ್ಕ, ನಿಮ್ಮ ಮಾತನ್ನು ಒಪ್ಕೊಂತೆ ನಾನು. ನೀವು ಇಲೆಕ್ಷನ್ ಟೈಮಿಗಂತೂ ಲಾಯ್ಕಾಡಿ ತೋರ್ತೀರಿ, ಆದರೆ ಉಳಿದ ಟೈಮಲ್ಲೂ ಎಲ್ಲಿ ಇರ್ತೀರಿ ಅನ್ನೋದು ಹೇಳಿ ನಾವು ಹುಡುಕಿತ್ತು ಏನೋ ಗೊತ್ತಿಲ್ಲ. ಆದರೂ ಒಂದೆರಡು ಸರ್ತಿ ನಾನು ಪೇಪರ್ ಹಂಗೆ ಓದೋದು ಇತ್ತು, ಅಲ್ಲೆಲ್ಲ ಹೋಗಿ ನೀವು ಚರಂಡಿ ಗುಡಿಸೋದು ಮತ್ತೆ ಕೆಲಸ ನೀವು ಹೇಳೋದು ಬೇಡ ಕೆಲಸ, ಅದು ನನ್ನ ನೀವು ಹೊಗಳದ್ದು ಕಂಡ್ರೆ ನಂಗೆ. ನೀವು ಯಾವ್ದಾದ್ರು ಕೆಲಸ ಐಕ ಹೇಳಿ, ಅಲ್ಲ ನಿಮ್ಗೆ ಎತ್ಕೊಂಡು ಹೋಗಿ ಮಾಡಿ ಮತ್ತೆ ಮಾತಾಡ್ತೆ, ಒಂದು ಎರಡು ನಿಮಿಷದ ನಂತರ ನಿಮ್ಮ ಹತ್ರ ಮಾತಾಡ್ತೇನೆ ನಾನು. ಈಗ ಹೊಸ ಮುಖ, ಹೊಸ ಮುಖದ ಪರಿಚಯ ನೀವು ಕಾಣ್ತಾ ಇದ್ರಿ. ನಮ್ದು ಒಂದು ಸಣ್ಣ ರಿಕ್ವೆಸ್ಟ್, ನಮ್ದ್ರಲ್ಲಿ ಎಂತದು ಚೇಂಜ್ ಇಲ್ಲ ಅಂದ್ರೆ, ಅದು ಅವ್ರ ಕೆಲವೆಲ್ಲ ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ಹಾಗೆ ನಮ್ದ್ರಲ್ಲಿ ಎಂತದು ಚೇಂಜ್ ಮಾಡ್ಲಿಕ್ಕಿಲ್ಲ. ಅಲ್ಲ ನಾವು ಏನು ಕರಿಬಹುದು ನೀವು ಹೇಳಿ. ನವೀನ್ ಕುಮಾರ್ ಬ್ರಹ್ಮಾವರ, ನವೀನ್ ಕುಮಾರ್ ಬ್ರಹ್ಮಾವರ ಕೊನೆಯ ಕ್ಷಣದಲ್ಲಿ ಪಾಪರ್ ಪಾಪಣ್ಣ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಆದ್ರೆ ನಿಮ್ಮದು ಒಂದು ಆ ಮೂಲ ಸಿದ್ಧಾಂತ ಪಾಪರ್ ಪಾಪಣ್ಣ ಏನಿದು, ಸಾಕಷ್ಟು ವರ್ಷಗಳಿಂದ ಸೋತು ಸುಣ್ಣವಾಗಿ ಕಡೆಗೆ ಒಂದು ಬಾರಿ ಗೆದ್ದು ಪಾಪ್ಯುಲರ್ ಪಾಪಣ್ಣ ಅಂತೇಳಿ, ಆದ್ರೆ ಆದ್ರೆ ನೀವು ಅವರನ್ನ ಬದಿಗೆ ಹಾಕಿ ನಿಮ್ಗೆ ಹ್ಯಾಂಗ್ ಟಿಕೆಟ್ ಸಿಕ್ತು ಅಂತ ಹೇಳಕ್ಕ? ಯಾಕಂದ್ರೆ ನಾನು ಪಾಪರ್ ಕುತಂತ್ರದಿಂದ, ಯಾಕಂದ್ರೆ ಪಾಪರ್ ಪಾಪಣ್ಣಂದು ಪಿ ಆಗಿದ್ದೆ. ಈಗ ಒಬ್ರು ಮಿನಿಸ್ಟ್ರು ಅಥವಾ ಎಮ್ ಎಲ್ ಎ ಎಮ್ ಎಲ್ ಸಿ ಆದಾಗ ಅವರದ್ದು ಜಾಸ್ತಿ ಕೆಲಸ ಮಾಡೋರು ಯಾರು? ನಾವು ಪಿ ಅವರು ಜಾಸ್ತಿ ಕೆಲಸ ಮಾಡುದು. ನಾವು ತುಂಬಾ ಫೇಮಸ್ ಆಗಿರ್ತೇವೆ, ಏನೇ ಇದ್ರು ಎಲ್ರು ಫೋನ್ಗಳು ಬರುದು ಯಾರಿಗೆ? ನಮ್ಗೆ. ಈಗ ನಾವು ಪಿ ಪಿ ಅಕ್ಕಂದು ಸಹ ಪಿ ಎ ಆಗಿದ್ದೆವು. ಈಗ ಹೌದು, ಈಗ ಎದುರಾಳಿಯ ಎದುರಾಳಿ ಅಂತಲ್ಲ, ನಾವು ಈಗ ಕೆಲಸ ಅಷ್ಟು ಮಾಡಿದ್ದೇವೆ. ಅವರೆಲ್ಲ ತುಂಬಾ ಬ್ಯುಸಿ ಆಗಿರ್ತಾರೆ, ಬಟ್ ನಾವು ಜನರ ಜೊತೆ ಒಗ್ಗೂಡಿ ಜನರ ಸಮಸ್ಯೆಗಳನ್ನು ತಿಳ್ಕೊಂಡು ಎಲ್ಲಾ ಕೆಲಸಗಳನ್ನು ಮಾಡಿದಕ್ಕೆ ಜನರು ಹೇಳಿ. ನವೀನಣ್ಣ, ನಿಮ್ ಜೊತೆ ನಾನು ಕಡೆಗೆ ಮಾತಾಡ್ತಿ. ಈಗ ಪಿ ಪಿ ಅಕ್ಕ ಇದ್ರಲ್ಲ, ಪಿ ಪಿ ಅಕ್ಕ ಈ ಸರ್ತಿ ನಿಮ್ಮ ಇಲೆಕ್ಷನ್, ಈ ಎಂ ಪಿ ಇಲೆಕ್ಷನ್ ಇತ್ತಲ್ಲ, ಏನೆಲ್ಲ ನಿಮ್ದು ಗ್ಯಾರಂಟಿ ವಾರಂಟಿ ಏನಾದ್ರು ವರ್ಕೌಟ್ ಆಗ್ತಾ? ನಮ್ಮ ರಾಷ್ಟ್ರೀಯ ನಾಯಕ ಏನಿದ್ದಾರೆ ಅವ್ರ ಹೆಸರೇ ಸಾಕು ನಮ್ಗೆ ಗೆಲ್ಲಕ್ಕೆ. ಒಂದನೇದು. ಎರಡನೇದಾಗಿ ನಮ್ಮ ಪಕ್ಷದಿಂದ ನಾವು ಒಂದಿಷ್ಟು ಗ್ಯಾರಂಟಿಗಳಲ್ಲ, ವಾರಂಟಿ ಆದಂತ ಕೆಲಸಗಳನ್ನ ಮುಂದಿಟ್ಟು ನಾವು ಮುಂದುವರ್ತಾ ಇತ್ತು. ನೀವು ಮಾಡಿದ್ದ ಕೆಲಸ, ನಮ್ಮ ಘನಕಾರ್ಯ, ಘನಕಾರ್ಯ, ಜನಕಾರ್ಯ, ಜನಕಾರ್ಯ, ಜನರಿಗೆ ಮಾಡಿದ ಘನಕಾರ್ಯ, ಘನಕಾರ್ಯ ಅಲ್ಲ, ಜನ ಪರ ಮಾಡಿದ ಒಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಕಾರ್ಯ, ಒಳ್ಳೆಯ ಕಾರ್ಯ. ಏನೆಲ್ಲ ಒಂದು ಹೇಳಕ್ಕ ಈಗ ನಮ್ಮ, ಯಾಕಂದ್ರೆ ಹೇಳಿದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇದ್ರು, ನಿಮ್ಗೆ ಏನು ಹೇಳ್ತೀನಿ ಕೆ ಎಂ ಕೆ? ಈಗಣಿ ಈಗ ಪೂರ್ತಿ ಹೇಳಕ್ಕೆ ಅದಿದ್ರೆ ಸುಮಾರು ಹೊತ್ತಾಗ್ತ. ಬೇಡ, ಅದು ಸಣ್ಣಕ್ಕೆ ಒಂದು ಎರಡು ನಿಮಿಷದಲ್ಲಿ ಹೇಳಿಬಿಡ್ಲಕ್ಕ. ನಮ್ಮ ಪಕ್ಷದಿಂದ ನಾವು ಒಂದು ರೋಡೋ ಶಾಲೆಯೋ ಮನೆ ಮನೆಗೂ ಸಮೇತ ಡಾಂಬರ್ ರಸ್ತೆ ಹಾಕ್ಸಿತ್ತು. ಮನೆ ಮನೆಗೂ, ಮನೆ ಬಾಗಿಲಿಗೂ, ಮನೆ ಬಾಗಿಲರಿಗೂ ಡಾಂಬರ್ ರಸ್ತೆ ಆಗ್ತಿತ್ತು, ಕಾಂಕ್ರೀಟ್ ರಸ್ತೆ ಆಗ್ಸಿತ್ತು.
ಮೇಡಮ್, ರಸ್ತೆ ಬದಂಗೆಲ್ಲ ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲ ನೆಟ್ಟಿರಿ ನೀವು? ಹಾ, ಗಾಯ ಬೀಜದ ಮೈನ್ ಗಾಯ ಬೀಜ ಒಳ್ಳೆ ರೇಟ್ ಇತ್ತಲ್ಲ ಮಾರ್ರೆ ಈಗ. ಹಾ ಹೌದು, ಗಾಯ ಬೀಜ ಅದೇ ಹೇಳಲ್ಲ, ಗಾಯ ಬೀಜ ಮತ್ತೊಂದಿಷ್ಟು ಈ ಇಂಡಸ್ಟ್ರಿಯಲ್ ಏರಿಯಾ ಬೆಳಿಲಿಕ್ಕೆ ಒಂದಿಷ್ಟು ಒಂದೊಳ್ಳೆ ಕಾರ್ಖಾನೆ ಬೆಳೆಸ್ತಾ ಇದ್ವಿ. ಕಾರ್ಖಾನೆ ಕಂಪನಿಗಳು ಪ್ರತಿಯೊಂದು ಒಳ್ಳೆ ರೀತಿಯಾಗಿ ಬೆಳೆಸ್ತಾ ಇತ್ತು ನಾವು. ಕಡಿಕೆ ಮತ್ತೆಂತ ಅಂತ ಹೇಳಿದ್ರೆ, ಒಂದಿಷ್ಟು ಶಾಲೆ ಮಕ್ಕಳಿಗೆ ವ್ಯವಸ್ಥೆ ಆಗುವಂತ ವಾಪಕ್ ಬಪ್ಪಕ್ ಅಂದ ಬೇಕಾದಂತ ವ್ಯವಸ್ಥೆ, ಕಾರ್, ರಿಕ್ಷಾ, ಬೈಕ್ ಅಂದ್ರೆ ಬೈಕ್ ಆಗ್ಲೇ ಬಿಡಿ ಅದೆಲ್ಲ ಆಪದಲ್ಲ, ನೀವು ಒಟ್ಟು ಹೇಳ್ಕಂತ ಬಿಟ್ರೆ ಅದೆಲ್ಲದೂ ಅದು ಆತಿಲ್ಲ, ನೀವು ಒಟ್ಟು ಹೇಳಕ್ ಜನರಿಗೆ. ಕೆಲವೊಂದಿಷ್ಟಿತ್ತು ಫಸ್ಟ್ ಅವ್ರ ಹತ್ರ ಕೇಳಿ. ನಿಮ್ಮದು ಕಡಿಕೆ ಅಂತ ನವೀನಣ್ಣ, ಬ್ರಹ್ಮಾವರ ಅನಿರೀಕ್ಷಿತವಾಗಿ ನಿಮ್ಗೆ ಟಿಕೆಟ್ ಸಿಕ್ಕಿದೆ. ನೀವೀಗ ಅನಿರೀಕ್ಷಿತವಾಗಿ ಸಿಕ್ಕದಲ್ಲ, ಕುತಂತ್ರದಿಂದ ಸಿಕ್ಕದ. ಈಗೆಲ್ಲ ಹೇಳಿದ್ರೆ ನಾನು ಹೊರಗೆ ಹೋಗ್ಬೇಕಾಗ್ತದೆ, ಇದೆಲ್ಲ ನೀವು ರೆಕಾರ್ಡ್ ಮಾಡ್ಲಿಕ್ಕಿಲ್ಲ. ನೀವು ಒಂದು ಚೂರು ಸ್ಟಾಪ್ ಮಾಡಿ ನವೀನಣ್ಣ ಏನೋ ಅಸಂಬದ್ಧ ಮಾತಾಡ್ತಾ ಇದ್ದಾರೆ. ಒಂದು ಚೂರು ಆ ಕುತಂತ್ರ ಅನ್ನುವ ಪದವನ್ನ ಕಟ್ ಮಾಡಿ, ಅದು ಪಿ ಮೇಡಮ್ ಹೇಳದನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಕರೆಕ್ಟ್. ನಾ ಮುಂದೆ ಬರ್ತಾ ಇದ್ದೇನೆ. ನವೀನಣ್ಣ, ನೀವೀಗ ಪಾಪರ್ ಪಾಪಣ್ಣನ ಬದಿಗೆ ಹಾಕಿ ನೀವು ಟಿಕೆಟ್ ಸಿಕ್ಕಿತ್ತು, ಅದರಿಂದ ಏನೆಲ್ಲ ಕೈವಾಡ ಇತ್ತು ಹೇಳಿ. ಬದಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಮ್ಮ ಯೋಗ್ಯತೆ ನೋಡಿದ್ದಾರೆ, ಹೈಕಮಾಂಡ್ ಅವರು ನೋಡಿದ್ದಾರೆ, ನೀವೇ ಆಗ್ಬೇಕು ಅಂತ ಹೇಳಿ ಫೋನ್ ಮಾಡಿದ್ರು. ಅವಾಗ ನಾನು ಆಗುದಿಲ್ಲ ಅಂದೆ, ಆದ್ರೂ ನೀವೇ ಆಗ್ಬೇಕು ಅನ್ನುವಂತ ಒಂದು ಇದರಿಂದ ನನಗೆ ನಿಲ್ಸಿದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ. ನಿಮ್ಮ ಪರವಾಗಿ, ನಮ್ಮ ಪರವಾಗಿ ಜನರು ಇದ್ದಾರೆ, ಎಲ್ಲರೂ ಇದ್ದಾರೆ, ಯಾಕಂದ್ರೆ ನಾವು ಅಷ್ಟು ಪಾಪ್ಯುಲರ್ ಆಗಿದ್ದೇವೆ. ಹಾಗಾಯ್ ಇದು ನಾನು ಎಣಿಸ್ದಂಗೆ, ಈ ಪಿ ಐ ಇದ್ದವರಿಗೆ ಟಿಕೆಟ್ ಸಿಕ್ಕುದು ಬಾರಿ ಅಪರೂಪ. ಅಪರೂಪ ಯಾಕಂದ್ರೆ ಅವರು ಕೆಲಸ ಮಾಡಿದಕ್ಕೆ, ನಿಮ್ಮ ಕೆಲಸ ನೋಡಿದಕ್ಕೆ. ಪಳದಿ ಮಕ್ಕಳ ಪಕ್ಷ ಇತ್ತಲ್ಲ, ಹೌದು, ನಿಮ್ಮನ್ನ ಪಿ ಎ ಆಗಿ ಗುರುತಿಸಿ ನಿಮ್ಮ ಟಿಕೆಟ್ ಕೊಟ್ಟದಿತ್ತಲ್ಲ, ಅದಕ್ಕೆ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಿತ್ತು. ಆಯ್ತಾ, ಧನ್ಯವಾದಗಳು. ಈಗ ಕೆಲವರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಉರಿ ಇರ್ತದೆ, ಊರಿ ಎಲ್ಲ ಜನಗಳಿಗೆ ಸಾಮಾನ್ಯವಾಗಿ ಇರ್ತದೆ, ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸೆಕೆ ಅಲ್ಲ, ಯಾವಾಗ್ಲೂ ನಾವು ಮೇಲೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ಒಂದು ಟೈಮ್ ಬರ್ತದೆ, ಎಲ್ರಿಗೂ ಕೆಳಗಿಳಿಯುವ ಟೈಮ್ ಬರ್ತದೆ, ಹಾಗೆ ನಮಗೂ ಬಂದಿದೆ, ನಮ್ಗೆ ಮುಂದೆ ಕೆಳಗಿಳಿಯುವ ಟೈಮ್ ಬಂದೇ ಬರ್ತದೆ. ಅದಕ್ಕೆ ನಾವು ರೆಡಿಯಾಗಿ ಈ ಸಲ ಇಲೆಕ್ಷನ್ ಅಲ್ಲಿ ಗೆದ್ದು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ಬೇಕಂದೇಳಿ ನಾವು ಎಣಿಸಿದ್ದೇವೆ. ಆರು ಈ ಬಿಸಿಗೆ ಉರಿ ಇಪ್ಪದ ಸಹಜ ಸಹಜ ಬಿಸಿ 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 ಅಂದ್ರೆ ಕೂಡ ಉರಿ ಒಂದೇದಾಗಿ ರೋಡಿನ ಉರಿ, ಒಂದೇದಾಗಿ ಇಲೆಕ್ಷನ್ ಉರಿ, ಮತ್ತೆ ಈ ಸೆಕೆ, ಈ ಪೊಲ್ಯೂಷನ್ ಎಲ್ಲದು ಉರಿ ಜಾಸ್ತಿ ಆಗ್ತಾ ಇತ್ತು. ಅದಿರಲಿ, ಪಿಪಿ ಅಕ್ಕ, ಮತ್ತೆ ನೀವು ಯಾವ ತರ ಈಗ ನೀವು ಮಹಿಳೆಯರನ್ನ ನೀವು ಒಟ್ಟು ಮಾಡ್ತಾ ಇದ್ರಿ, ಈಗ ನಿಮ್ಗೆ ಓಟ್ ಹಾಕ್ಕನ್ನಡಿ ಹೇಳಿ, ಅವ್ರನ್ನ ಯಾವ ತರ ಕೋಡಿ ಕಸ್ಕಂತೀರಿ, ಅವ್ರ ಓಟ್ ನಿಮ್ಮ ಪಕ್ಷಕ್ಕೆ ಬೀಳುವ ಹಂಗೆ ಹೆಂಗ್ ಮಾಡ್ಕಂತೀರಿ? ನನ್ನ ಟಾರ್ಗೆಟ್, ನಮ್ಮ ಪಕ್ಷದ ಹೆಸರೇ ಪಣಕು ಮಕ್ಕಳು. ಪಣಕು ಮಕ್ಕಳಲ್ಲಿ ನಮಗೆ ಫಸ್ಟ್ ನಮ್ಮ ಟಾರ್ಗೆಟ್ ಹೆಣ್ಮಕ್ಳು ಗಂಡ್ಮಕ್ಳು ಅಂತೇಳಿ ಭೇದ ಭಾವ ಇಲ್ಲ ನಮಗೆ. ನಮ್ಗೆ ಎಲ್ಲಾ ಮಕ್ಕಳು ಒಂದೇ. ಸಮಾಜದಲ್ಲಿ ಪ್ರತಿಯೊಂದು ವ್ಯಕ್ತಿಯು, ಪ್ರತಿಯೊಂದು ಜೆಂಡರ್ ನಮಗೆ ಮುಖ್ಯ. ಯಾಕಂದ್ರೆ ಎಲ್ಲಾ ಲಿಂಗಗಳು ಮುಖ್ಯ. ಯಾಕಂತ ಹೇಳಿದ್ರೆ ಅವರು ಪ್ರತಿಯೊಬ್ಬರು ನಮಗೆ ದೇವರು, ಪ್ರಜೆಗಳೇ ಪ್ರಭುಗಳು ಇಲ್ಲಿ. ಹಾಗಾಗಿ ನಮ್ಗೆ ಅವರನ್ನ ಹೊಲ್ಸ್ಕೊಳ್ಲಿಕ್ಕೆ, ಇವರನ್ನ ಹೊಲ್ಸ್ಕೊಳ್ಲಿಕ್ಕೆ ಅಂತೇಳಿ ನಮ್ಗೆ ಏನು ಭೇದ ಭಾವ ಇಲ್ಲ. ಗಂಡು ಮಕ್ಕಳಿಗೆ ಬೈಕ್ ಕೊಡಿಸ್ಬೇಕಂತ ಇದ್ದೀವಿ ಮುಂದಿನ ದಿನಗಳಲ್ಲಿ, ಕಾಲೇಜಿಗೆ ಹೋಪತಿಗೆ ಬೈಕ್. ಹಾ, ಎಂತಕ್ಕಂತ ಹೇಳಿದ್ರೆ ಪಾಪ ಬಸ್ ಹತ್ತಿ ಇಳಿದು ಆ ರಶ್ ಹಂಗ ನೇತಾಡ್ಕೊಂಡು ಕಂಡಿರಿ ಆ ಸಾಯಂಕಾಲ ಒಂದೊಂದು. ಅಲ್ಲ, ಒಂದ್ ಪಿಪೆಕ್ಕ, ಈಗಲೇ ನಮ್ಗೆ ಈಗ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು, ಎಷ್ಟು ವೆಹಿಕಲ್ ಗಳು ಈ ರಸ್ತೆ ತಿರುಗತಾ ಇತ್ತು ಆ ಆಕ್ಸಿಡೆಂಟ್. ಅಲ್ಲ ನವೀನಣ್ಣ, ಆ ಆಕ್ಸಿಡೆಂಟ್ಗಳು, ಆ ಟ್ರಾಫಿಕ್ಗಳು, ಅದ್ರ ಜೊತೆಗೂ ನೀವೀಗ ಮತ್ತೆ ಪುನಃ ಈ ಯುವಕರಿಗೆ ಬೈಕ್, ಅದು 18 ವರ್ಷ ಆದವರಿಗೆ ಈಗಲೇ ಕೆಲವರ ಹತ್ರ ಲೈಸೆನ್ಸ್ ಇಲ್ಲ, ಇನ್ಸೂರೆನ್ಸ್ ರಿನಿವಲ್ ಮಾಡೋದಿಲ್ಲ, ಮತ್ತೆ ಇವರಿಗೆ ಅದ್ವಾತದ್ವ ಓಡಿಸ್ತಾರ, ಅದನ್ನೆಲ್ಲ ಅವಾಯ್ಡ್ ಮಾಡೋದು ಬಿಟ್ಕೊಂಡು ನೀವು ಮತ್ತೆ ಪುನಃ ಬೈಕ್ ಕೊಡಿಸ್ತೀರಿ ಅಂತ ಹೇಳ್ತೀರಿ, ಇದು ನೀವು ಒಂದು ತಪ್ಪು ಕಾರ್ಯ ಅಂತ ಹೇಳಿ ಅನಿಸ್ತಾ ಇಲ್ಲ ನಿಮ್ಗೆ? ಇಲ್ಲ, ಅನ್ಸುದಿಲ್ಲ. ಯಾಕಂದ ಹೇಳ್ರೆ 18 ವರ್ಷದ ಮೇಲಿನ ಮಕ್ಕಳು ಕದ್ದು ಮುಚ್ಚಿ ಬೈಕ್ ಓಡಿಸಿ ಸ್ಪೀಡ್ ಅಲ್ಲಿ ಹೋಗಿ ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿ ಅಪ್ಪ ಅಮ್ಮಂಗ್ ಗೊತ್ತಾಯಿ, ಅದು ಮತ್ತೊಂದು ಇದ್ಕೊಂಡು ಅದೆಲ್ಲ ಆಪದಕ್ಕಿಂತ 18 ವರ್ಷ ಮೇಲ್ಪಟ್ಟವರಿಗೆ ವಿತ್ ಇನ್ಶೂರೆನ್ಸ್
ಬೈಕ್ ಕೊಡುವ ತೆಂಗೆ ನಾವು ಕೊಟ್ಟದ್ದು ಒಂದ್ ವರ್ಷ ಆ ಬೈಕ್ ತಕೊಂಡು ಒಂದ್ ವರ್ಷ ಆದ್ಮೇಲೆ ಕಡಿ ಅವರೇ ಕಟ್ಕಂತ ಪ್ರತಿ ತಿಂಗಳಿಗಲ್ಲ ವರ್ಷಕ್ ಕೊಟ್ಟ. ನಮ್ದೊಂದು ಪ್ರಶ್ನೆ, ಈಗ ನೀವೀಗ ಬೈಕ್ ಕೊಡ್ತೀರಿ, ಈಗ ಬೈಕ್ ಅಲ್ಲಿ ಸುಮಾರು ರೇಟ್ ಎಲ್ಲ ಇತ್ತು, ಈಗ ಎಲೆಕ್ಟ್ರಿಕ್ ಬೈಕ್ ಇತ್ತು, ಪೆಟ್ರೋಲ್ ಹಾಕುವ ಬೈಕ್ ಇತ್ತು, ಅದೆಲ್ಲ ಇತ್ತು. ಈಗ ಸಾಮಾನ್ಯವಾಗಿ ಒಂದು ಬೈಕಿಗೆ ಏನಿಲ್ಲ ಅಂದ್ರು ನಿಮಗೆ ಒಂದು 90,000 ಒಂದು 1,50,000 ಮಿನಿಮಮ್ ಒಂದು 100 cc 125 cc ಬೈಕ್ ಅಂತ ಹೇಳಿ ಹೇಳಿದ್ರೆ ಅಷ್ಟು ಬೇಕಾಗ್ತದೆ. ನೀವೀಗ ಯಾವ ರೇಂಜಿನ ಬೈಕ್ ಕೊಡ್ತೀರಿ ಅವರಿಗೆ? ನಮ್ಮ ನಮ್ಮ ಹಾರರ್ ಅಂತೇಳಿ ಒಂದು ಕಂಪನಿ ಬೈಕ್ ಇತ್ತು, ಕಂಡಿರಿ ಹಾರರ್? ಅದು ಭಯಂಕರ. ಈಗ ಜನಸಾಮಾನ್ಯರಿಗೆ ಮತ್ತು ಹಾರರ್ ಅದು ಅಲ್ಲ ಅಲ್ಲ, ನಾವು ನಾವು ವೀಕ್ಷಕರಿಗೆ ಕೇಳಿ ನಾನು ಫಸ್ಟ್ ಹೇಳ್ತೀನಿ, ಆ ಬೈಕ್ ಅನ್ನ ಈಗ ನೀವು ಕಂಡಂಗೆ ಜನಸಾಮಾನ್ಯರಿಗೂ ಅಡು ಕೂಲಿ ಕಾರ್ಮಿಕರಿಗೂ ಸಹ ಆ ಬೈಕ್ ಅನ್ನು ತಕೊಂಡು ಓಡಿಸುವಂತ ಒಂದು ಸೌಲಭ್ಯ ಆ ಕಂಪನಿಯರ್ ಕೊಟ್ಟಿರ್ ಅಂದ್ರೆ ಅಷ್ಟು ಚೀಪ್ ರೇಟಾಗಿ ಒಳ್ಳೆ ರೇಟಾಗಿ ಕೊಡ್ತಿದ್ರು. ಸೊ ಅಂತ ಇದ್ರಲ್ಲ ಅವರ ಫ್ಯಾಕ್ಟ್ರಿ ಎಲ್ಲ ಅದನ್ನ ರೆಡಿ ಮಾಡಿ ಅಲ್ಲಿಂದ ಫ್ಯಾಕ್ಟ್ರಿ ರೇಟ್ ಏನಿತ್ತು ಆ ರೇಟ್ ಅನ್ನ ತಂದು ನಾವು ಕೊಡುತ್ತೆ. ನಾವಿನ್ನು ಫ್ಯಾಕ್ಟ್ರಿ ರೇಟ್ ಏನಂತ ಹೇಳಿ ಅವ್ರ ಹತ್ರ ಡಿಸ್ಕಸ್ ಆಗಿಲ್ಲ. ನಾವು ಗೆದ್ದ ನಂತರ ಅದನ್ನ ಮಾಡಿಯೇ ಶುದ್ಧ ಫೀಡ್ಬ್ಯಾಕ್ ನಿಮ್ಮೆಲ್ಲ. ಆಮೇಲೆ ನಿಮ್ಗೆ ಪ್ರಶ್ನೆಗೆ ಅಂತ ನಾನೀಗ ನವೀನಣ್ಣ, ಈಗ ಅವರು ಹೇಳ್ತಾ ಇದ್ರ ಆ 18 ಆದ ಮಕ್ಕಳಿಗೆ ಬೈಕ್ ಕೊಡ್ತಾರ, ಹಾರರ್ ಕಂಪನಿಯ ಬೈಕ್ ಕೊಡ್ತಾರ. ಈಗಾಗಲೇ ಕಾಣಿ ಇಷ್ಟೆಲ್ಲ ಆಕ್ಸಿಡೆಂಟ್ ಆಗ್ತಾ ನೀವು ಕಣ್ಣೆದ್ರೆ ಕಾಣ್ತಾ ಇದ್ರಿ, ಹೌದಾ? ಆ ಕೈ ಕೈ ಮುರ್ಕೊಂಡು ಇದು ಮುರ್ಕೊಂಡು ಈಗೂ ಮಕ್ಕಳು ಇಪ್ಪದು 1, 2, 3 ಕೆಲವ್ರು ಮನೆಗೆಲ್ಲ ಆ ಮಕ್ಕಳನ್ನ ಇವ್ರ ಹಾಳು ಮಾಡು ಕಾಣ್ತಾ ಇದ್ರು ಅಂತ ಹೇಳಿ ಅನ್ಸುದಿಲ್ಲ ನಿಮ್ಗೆ? ಅನಿಸ್ತದೆ ಹಾಗೆ ಹಾಗೆ ಅನಿಸ್ತದೆ. ಆದ್ರೆ ನಾವು ಕೆಲವು ಬೇರೆ ರೀತಿಯಿಂದ ಕೆಲವು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಎಣಿಸಿದ್ದೇವೆ. ನಾವು ಸರಿ, ನಾವೀಗ ಮೇಜರ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ಮದ್ಯಪ್ರಿಯರ ಬಗ್ಗೆ ಜಾಸ್ತಿ ಆಗಿ ಅವರಿಗೆ ಇಂಪಾರ್ಟೆನ್ಸ್ ಕೊಡುವ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಹೆಂಡ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮದ್ಯಪ್ರಿಯರು. ಯಾಕಂದ್ರೆ ನಮ್ಮ ಗವರ್ಮೆಂಟ್ ಗೆ ಹೈಯೆಸ್ಟ್ ಟ್ಯಾಕ್ಸ್ ಬರ್ತಾ ಇರೋದು ಅವರಿಂದ. ಹಾಗಾಗಿ ನಮ್ಮ ಬೆಳವಣಿಗೆ ಆಗ್ಬೇಕಂದ್ರೆ ಅವರು ತುಂಬಾ ಇಂಪಾರ್ಟೆಂಟ್ ನಮಗೆ, ಅವರು ಮುಂದಿಲ್ಲ. ಹೌದು, ಹಾಗಾಗಿ ಅವರಿಗೆ ಕೆಲವು ಫೆಸಿಲಿಟಿಯನ್ನು ಕೊಡುವ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇವಾಗ ಏನಾಗ್ತಿದೆ ಅಂದ್ರೆ ಈ ಸಾರಾಯಿಗಳು ತುಂಬಾ ಚೀಪರ್ ಕ್ವಾಲಿಟಿ ಸಾರಾಯಿಗಳನ್ನೆಲ್ಲ ಕೊಡ್ತಾರೆ ಈ ಕೂಲಿ ಕಾರ್ಮಿಕರು, ಅದನ್ನೆಲ್ಲ ಕುಡಿದು ಅವರು ಬೇಗ ಅಸ್ವಸ್ಥರಾಗ್ತಾರೆ, ಆ ತರ ಎಲ್ಲ ಇದೆ. ಹಾಗಾಗಿ ನಾವು ಅದರಲ್ಲಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡುವಂಥದ್ದು, ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿಯ ಸ್ಕಾಚ್ ತರ ಅಥವಾ ಸ್ಕಾಚ್ ಇಂದ ಸ್ವಲ್ಪ ಆ ಲೆವೆಲ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಅವರಿಗೆ ಕೊಡುವಂತ ಒಂದು ವ್ಯವಸ್ಥೆ, ಇದರಿಂದಾಗಿ ಅವರ ಹೆಲ್ತ್ ಬಗ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡುವ. ಹೇಳಿ, ಈಗ ನೀವು ಆ ಮದ್ಯ ಪ್ರಿಯರಿಗೆ ಮದ್ಯ ಎಲ್ಲ ಕೊಟ್ಟರ ಮೇಲೆ ಆರೋಗ್ಯವನ್ನು ಹ್ಯಾಂಗ ಕಾಪಾಡ್ಕಂತೀರಿ ಮಾರ್ರೆ? ಆರೋಗ್ಯ ಅಂದ್ರೆ ನೀವು ಏನ್ ಇವಾಗ ನೀವು ದೊಡ್ಡ 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 ಇಂಗ್ಲಿಷ್ ನೀವು ದೊಡ್ಡ ದೊಡ್ಡ ಇವು ಬುಕ್ ಗಳನ್ನೆಲ್ಲ ಓದ್ಬೇಕು. ಅಲ್ಲಿ 100 ಬದುಕಿದವರು, 200 ಬದುಕಿದವರು ಎಲ್ಲ ಇದ್ದಾರೆ. ಅವರು ಡೈಲಿ ಡೈಲಿ 90 ml ಸ್ಕಾಚ್ ಹೇಗ್ ಮಾಡ್ತಾರೆ ಅಂದ್ರೆ ಭೂಮಿ ಅಡಿಯಲ್ಲಿ. ನವೀನಣ್ಣ, ನಿಮ್ಗೆ ಈ ವಿಷಯದ ಬಗ್ಗೆ ಸ್ಪೆಷಲ್ ಒಂದು ಇಂಟರ್ವ್ಯೂ ನಾ ತಗೊಂಡ್ ಸರಿ ನಾನು ಓಳು ಬರಿ ಓಳು ಕಾರ್ಯಕ್ರಮಕ್ಕೆ. ಈಗ ಕಾಣಿ ಪಿಪ್ಯಕ್ಕ, ಈಗ ಅವರೆಲ್ಲ ಈಗ ಮದ್ಯ ಪ್ರಿಯರಿಗೆಲ್ಲ ಸಬ್ಸಿಡಿ ರೇಟ್ ಹಂಗೆ ಮದ್ಯ ಕೊಡ್ತಾರ. ಈಗ ಮದ್ಯ ಕೊಡಿದ್ರೆ ಆರೋಗ್ಯ ಹಾಳಾಗ್ತ ಹೌದಲ್ದ? ಈಗ ಅವ್ರು ಹೇಳ್ತಾರೆ 100 ಬದುಕುತ್ತಾರೆ, 120 ಬದುಕುತ್ತಾರೆ. ಹೇಳಿ, ನಾನು ಬೈಕ್ ಕೊಟ್ಟದ್ರ ಬಗ್ಗೆ ನೀವ್ ಹೇಳ್ರಿ. ಹೌದು, ನಾವು ಅದಕ್ಕೆ ರೋಡ್ ದುಬೈ ತರದ ರೋಡ್ ನಾವ್ ಇಲ್ಲಿ ಮಾಡದಿದ್ರೆ ನಮ್ಗೆ ವೆಹಿಕಲ್ ಗಳು ಆರಾಮದಲ್ಲಿ ಹಾಪ್ಕತ್. ಅದಾದ ನಂತರ ಈಗ ಅವ್ರು ಹೇಳ್ರ ಹೆಂಡ ಕೊಡ್ತೆ ಅನ್ನೋದು ಹೇಳಿ. ಹೆಂಡ ಕೊಟ್ಟರೆ ಮದ್ಯ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಕ್ಯಾಟಗರಿ ಮೇಲ್ ಬರುತ್ತೆ. ದುಬಾರಿ ಮದ್ಯ, ದುಬಾರಿ ದುಬಾರಿ ಅಲ್ಲ ದುಬಾರಿ ದುಬಾರಿ ಡ್ರಿಂಕ್ಸ್ ಕುಡಿತ್ರಲ್ಲ ಇವ್ರ, ದುಬಾರಿ ಡ್ರಿಂಕ್ಸ್ ಕುಡಿಸ್ರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲಿಗೆ ಹೋಗ್ಬೋದು? ಬರೀ ಅದು ಮಾತ್ರನಾ? ನಮ್ಗಾದ್ರೂ ಬೈಕ್ ಕೊಟ್ಟಿಗೆ ಇನ್ಶೂರೆನ್ಸ್ ಇತ್ತು, ಇವ್ರ ಅದ್ರೊಟ್ಟಿಗೆ ಇನ್ಶೂರೆನ್ಸ್ ಕೊಡ್ತಾರ? ಸರ ಕೊಡೋರಿಗೆ ಮದ್ಯ ಪ್ರಿಯರಿಗೆ ಇನ್ಶೂರೆನ್ಸ್ ಕೊಡತ್ ನಾವು
ನೀವು ಕೊಡ್ತೀರಿ? ನಾವು ಕೊಡುತ್ತ ಎಂತಕ್ಕಂತ ಹೇಳಿದ್ರೆ, ಮತ್ತೆ ಆರೋಗ್ಯ ವಿಮೆ, ಅದೇನು ಆರೋಗ್ಯ ವಿಮೆ ನಾನು ಎಲ್ಲ ಕೇಳಿದೆ. ಪಿಟಿ ಅಕ್ಕ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಮಧ್ಯೆ ಮಾಡ್ತಾ ಇದ್ದೀವಿ, ಯಾಕಂತ ಹೇಳಿದ್ರೆ ಅವರಿಗೆ ಬೇಕಲ್ಲ ಸರ್. ಅಣ್ಣ ನೀವ್ ಹೇಳಿ, ನಾಳೆ ನಾವ್ ಎಂತಕ್ಕೆ ಇನ್ಶೂರ್ ಮಾಡುದಂತ ಕೇಳಿ ಇನ್ಶೂರೆನ್ಸ್. ನಾಳೆ ನಮ್ಮ ಮನೆಯ ಹೆಂಡತಿ ಮಕ್ಕಳಿಗೋ ಗಂಡಂಗೋ ಏನೋ ಒಂದು ಒಳ್ಳೇದಾಗ್ಲಿ ನಮ್ ಕಾಲದ ನಂತರ ಅಂದ್ರೆ ಹೇಳಿ. ಅದ್ರಲ್ಲೂ ಈ ದುರಭ್ಯಾಸ ಇಪ್ಪಂತಾರೋ ಅಥವಾ ನಮ್ಮಂತ ಹುಡುಗರು ಮಕ್ಕಳ ಬೈಕ್ ತಗೊಂಡು ಏನಾರು ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು, ಅವ್ರಿಗೆಲ್ಲ ಖರ್ಚು ಎಲ್ಲಿಂದ ಬರ್ತಾ ಪ್ರಕಾಶ್ ಅಣ್ಣ? ಇನ್ಶೂರೆನ್ಸ್ ಕಂಪನಿ, ಇನ್ಶೂರೆನ್ಸ್ ಕಂಪನಿಯಿಂದ ಕೊಡ್ತಾರೆ. ಆಯ್ತು, ನಿಮ್ದು ಇದು ಒಳ್ಳೆಯ ಒಂದು ಸಿದ್ಧಾಂತ ಅನ್ಸುತ್ತೆ ನಂಗೆ. ಯಾಕಂದ್ರೆ ನೀವು ಪ್ರಾಣಕ್ಕೆಲ್ಲ ಬಹುಶಃ ಹಾಕಿರಿ ಏನೋ, ಇದನ್ನ ನಾನು ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ ಮಾಡ್ತೆ. ಖಂಡಿತ. ನವೀನಣ್ಣ, ನೀವೀಗ ಮದ್ಯ ಪ್ರಿಯರಿ ಮದ್ಯ ಕೊಡ್ತೀನಿ ಹೇಳ್ರಿ ಈಗ. ಹೌದು, ಅವರದ್ದು ಏನೋ ಸಂಘ ಏನೋ ಸ್ಥಾಪನೆ ಮಾಡುವ ಐಡಿಯಾ ಇತ್ತ ನಿಮ್ಗೆ? ಸಂಘ ಸ್ಥಾಪನೆ ಬಗ್ಗೆ ನಾವು ಮಾಡುದಂತೂ ಗ್ಯಾರಂಟಿ. ಅದನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಆಲ್ರೆಡಿ ಆಗಿದೆ. ಅವರು ಮದ್ಯ ಪ್ರಿಯರ ಸಂಘ ಅಂತ ಹೇಳಿ ಮಾಡದಿದ್ರೆ ಆ ಸಂಘದಲ್ಲಿರುವ ಪ್ರತಿ ಒಂದು ಹೆಣ್ಣು ಮಕ್ಕಳ ಅವರ ಗಂಡಂದ್ರ ಹೆಣ್ಣು ಹೆಂಡತಿಯರು ಯಾರಿದ್ದಾರೆ, ಅಮ್ಮಂದ್ರ ಯಾರಿದ್ರ, ಹೆಣ್ಣು ಮಕ್ಕಳು ಯಾರಿಗಿದ್ರೆ ಅವರಿಗೆಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾನು ಮತ್ತೊಂದು ಸಂಘ ಓಪನ್ ಮಾಡಿ ನಾನು ಅವ್ರಿಗೆ ತೋರಿಸ್ತಾ ಇದ್ರೆ ನಾನು ಪಣಕ ಮಕ್ಕಳ ಪಕ್ಷದ ಪಿಪಿ ಅಕ್ಕನೇ ಅಲ್ಲ. ಮದ್ಯ ಪ್ರಿಯರ ಹೆಂಡತಿಯರ ಸಂಘ, ಈಗ ನೋಡಿ ಅವ್ರು ಹೇಳಿದ್ರು ಇನ್ಶೂರೆನ್ಸ್ ಮಾಡಬೇಕು ಮದ್ಯ ಪ್ರಿಯರಿಗೆ, ಅದೆಲ್ಲ ಹೇಳಿದ್ರು. ಮದ್ಯ ಪ್ರಿಯರಿಗೆ ಇನ್ಶೂರೆನ್ಸ್ ಅಂತೇಳಿ ಯಾವುದು ಬರುವುದಿಲ್ಲ. ಯಾಕಂದ್ರೆ ಈಗ ನೀವು ಮದ್ಯ ಕುಡ್ದು ಇವ್ರು ಬೈಕ್ ಕೊಡ್ತೇನೆ ಅಂದ್ರು, ಬೈಕ್ ಕೊಡಿಸಿದ್ರೆ ಇನ್ಶೂರೆನ್ಸ್ ಸಿಗುತ್ತಾ? ಕುಡ್ದವರಿಗೆ ಯಾವ ತರದ ಇನ್ಶೂರೆನ್ಸ್ ಲಾಗುವಾಗುದಿಲ್ಲ. ಈಗ ಕುಡ್ಕೊಂಡು ಹೋಗಿ ಬಿದ್ದದಕ್ಕೆ ಯಾರು ಇನ್ಶೂರೆನ್ಸ್ ಕೊಡ್ತಾರೆ? ಯೋಚನೆ ಮಾಡಿ ಮಾತಾಡಬೇಕು. ಅದು ಎಲ್ಲಿಯೂ ಸಾಧ್ಯವಿಲ್ಲ. ಯಾವ ಇನ್ಶೂರೆನ್ಸ್ ಕಂಪನಿ ಆಗಲಿ ಯಾರು ಅದನ್ನು ಅಭಿವೃದ್ಧಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ಕೆಲವರು ಇಲೆಕ್ಷನ್ ಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತಾರೆ, ಅದ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನವೀನ್ಜಿ ಹೇಳಿ, ನಾನು ಈ ಮದ್ಯ ಬರೀ ಮದ್ಯ ಮದ್ಯ ಅಂತಿದ್ರೆ ಈ ಮದ್ಯ ನಾನೊಂದು ಕ್ವಶನ್ ಕೇಳ್ತೆ ಅಂತ ಹೇಳಿದ್ರೆ, ನೀವು ಬರೀ ಮದ್ಯ ಬಿಟ್ಟು ಬೇರೆ ಏನಾದ್ರು ಅವರಿಗೆ ಒಳಿತನ್ನು ಮಾಡುವ ಸಾಧ್ಯತೆ ಇತ್ತ? ಅಲ್ಲ, ನೀವು ಮದ್ಯದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರಿ, ಆದ್ರೆ ನಾನು ಸ್ವಲ್ಪ ಮದ್ಯಕ್ಕೆ ಸಂಬಂಧಪಟ್ಟ ಬಗ್ಗೆ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಾವೊಂದು ರಿಕ್ಷಾ ಫೆಸಿಲಿಟಿ ಮಾಡ್ತಾ ಇದ್ದೇವೆ. ಈ ಮದ್ಯ ಪ್ರಿಯರು ಮೇಡಮ್ ಹೇಳಿದ್ರು, ಅವರು ಸರಾಯಿ ಕುಡಿದು ಬೀಳ್ತಾರೆ, ಅವರಿಗೆ ಇನ್ಶೂರೆನ್ಸ್ ನಾವು ಕೊಡ್ತೇವೆ, ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವ್ರು ಹೇಳಿದ್ರು ಅದ್ರ ಬಗ್ಗೆ. ನಮ್ಮ ಫೆಸಿಲಿಟಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಾವೊಂದು ಪಾಸ್ ಮಾಡ್ತಾ ಇದ್ದೇವೆ ಮದ್ಯ ಪ್ರಿಯರಿಗೆ. ಆ ಪಾಸ್ ನೀವೊಂದು 10 ಗಂಟೆ 11 ಗಂಟೆ ಎಷ್ಟೊತ್ತಿಗಾದ್ರೂ ನೀವು ಆ ಪಾಸ್ ರಿಕ್ಷಾದವ್ರಿಗೆ ತೋರಿಸಿದ್ರೆ ಫ್ರೀಯಾಗಿ ಅವರಿಗೆ ಮನೆಗೆ ಬಿಟ್ಟು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆವಾಗ ಈ ಅಪಘಾತಗಳು, ಈ ಒಂದು ಪ್ರಾಬ್ಲಮ್ಗಳು, ಅವರಿಗೆ ಇನ್ಶೂರೆನ್ಸ್ ಫೆಸಿಲಿಟಿಯ ಅವಶ್ಯಕತೆ ಬೇಕಾಗಿರುವುದಿಲ್ಲ. ವೀಕ್ಷಕರೇ, ಒಂದು ಒಳ್ಳೆ ನಿರ್ಧಾರ ಇವ್ರ ಸರ್ಕಾರ ಬಂದ್ರೆ ಕೊಡ್ತೇಳಿ ಹೇಳ್ತಾ ಇದ್ರೆ ಆಶ್ವಾಸನೆ ಏನಂತೇಳಿ ಹೇಳ್ರೆ, ನೀವು ಕುಡ್ಕೊಂಡು ದಾರಿ ಮೇಲೆ ಬೀಳುಕಾಗ ನಿಮ್ಮನ್ನ ಮನೆಗೆ ತಲುಪಿಸೋಕೆ ರಿಕ್ಷಾ ವ್ಯವಸ್ಥೆ ಮಾಡಿಸ್ರೆ, ಅದು ಅವ್ರ ಸರ್ಕಾರ ಬಂದ್ರೆ ಮಾತ್ರ. ನಡಿ ಹೇಳಿ, ನಮ್ಮ ಸರ್ಕಾರ ಬರ್ತದೆ, ನಾವು ಮಾಡೇ ಮಾಡ್ತೇವೆ ಅನ್ನುವಂತ ನೀವೇನ್ ಹೇಳ್ತೀರಿ ಪಣಕ ಮಕ್ಕಳ ಪಕ್ಷದಿಂದ? ವಿಷಯ ಎಂತ ಗೊತ್ತಾ, ಪಣಕ ಮಕ್ಕಳ ಪಕ್ಷದಿಂದ ಹುಡುಗರು ಮಕ್ಕಳು ಬೆಳುವಂತ ಅತ್ಯುತ್ತಮ ಹುದ್ದೆಗೋ ಅಪ್ಪಂತದೋ ಅಥವಾ ಬಿಸ್ನೆಸ್ ಅಲ್ಲೋ ಮತ್ತೊಂದ್ರಲ್ಲೋ ಅವ್ರು ಬೆಳುವಂತ ಒಂದು ಕೆಲಸ ಮಾಡ್ಬೇಕು. ಅದನ್ನು ಮಾಡೋಕೆ ಹೊರಡತ್. ಅವ್ರ ಹತ್ರ ಏನು ಸ್ಕಿಲ್ ಇತ್ತಂತೇಳಿ ನಮ್ಮ ಗೌರ್ಮೆಂಟ್ ಸೈಡಿಂದ ಏನಾರು ಒಂದು ಫೆಸಿಲಿಟಿನ ಒಂದಿಷ್ಟು ಟೀಮ್ ರೆಡಿ ಮಾಡಿ ಪ್ರತಿ ಒಂದು ಸ್ಟೂಡೆಂಟ್ಗಳಲ್ಲೂ ಏನು ಒಂದು ವಿಶೇಷತೆ ಇದೆ, ಅವ್ನು ಯಾವ್ದ್ರಲ್ಲಿ ವಿಶೇಷ ಅಂದಲ್ಲಿ ಹೇಳ್ಕೊಂಡು ಹುಡುಕಿಕೊಂಡು ಅವನಿಗೆ ಅದ್ರಲ್ಲೂ ಟ್ರೈನಿಂಗ್ ಕೊಡಿಸುತ್ತೆ. ಸ್ಪೀಡ್ ಬೈಕ್ ಕೊಟ್ಟ ಕೂಡಲೇ ಅದರಲ್ಲಿ ನಿಮಗೆ ಹುಡುಕಲಿಕ್ಕೆ ಆಗೋದಿಲ್ಲ. ನವೀನ್ಜಿ ಒಂದು ನಿಮಿಷ. ಎರಡನೇದಾಗಿ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅವರು ಏನು ಮಾಡಬೇಕು, ಬ್ಯೂಟಿಷನ್ ಅಥವಾ ಸ್ಟಿಚಿಂಗ ಇಲ್ಲ ಬೇರೆ ಬೇರೆ ಇದಿದೆ ಬಿಸ್ನೆಸ್ ಅಲ್ಲೋ ಅಥವಾ ಕೆಲಸದಲ್ಲೋ ಬೇರೆ ಬೇರೆ ಥರ ಇದೆ, ಅದೆಲ್ಲದರಲ್ಲೂ ಸಹ ಅವರು ಯಾವ ಕ್ಷೇತ್ರದಲ್ಲಿ ಅವ್ರು ಬೆಳಕೊಂದು ಇಷ್ಟ ಇಷ್ಟ ಇತ್ತೋ ಅದ್ರಲ್ಲಿ ಬೆಳೆಸುಕಂತೇಳಿ ನಾವು ಇದು ಮಾಡತ್ತೆ. ಅದನ್ನ ಯಾವುದೋ ಇದು ಮಾಡೋದಿಲ್ಲ ನಾವು. ಆದರೆ ಇವರ ಪಕ್ಷ ಬಂದರೆ ನಮ್ಮ ದೇಶ ನಾಶ ಆಗುದಂತೂ ಸತ್ಯ. ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ. ಅದು ಗೊತ್ತಾಗ್ತದೆ, ಅದು ಗೊತ್ತಾಗ್ತದೆ. ನೀವು ಬಡದಿ ಮಕ್ಕಳಿಗೆ ಓಟ್ ಹಾಕದೆ ಪಣಕ ಮಕ್ಕಳಿಗೆ ಓಟ್ ಹಾಕಿ ಈ ಪಿಪಿ ಅಕ್ಕನ ಗೆಲ್ಸಿ ಎಂಪಿ ಮಾಡಿಸಿ ಅಂತೇಳಿ ನಾನು ಒಂದೇ ಮಾತಲ್ಲಿ ಕೇಳ್ಕೊಂತೇನೆ. ವೀಕ್ಷಕರೇ, ಪ್ರಕಾಶ್ ಅಣ್ಣವರೇ, ಇದೆಲ್ಲ ಮಾತಾಡಲು ನಮಗೆ ಅವಕಾಶ ಇದೆಯಾ ಓಟ್ ಕೇಳಲಿಕ್ಕೆ ಅಥವಾ ಇದು ಚರ್ಚೆ ಓಡು? ಒಂದು ನಿಮಿಷ ಮಾಧವ್ ಜಿ, ಸ್ವಲ್ಪ ಅದನ್ನ ಕಟ್ ಮಾಡಿ
ಇಬ್ಬರು ಎಟ್ ಎ ಟೈಮ್ ಮಾತಾಡ್ತಾ ಇದ್ರೆ, ವೀಕ್ಷಕರೇ ಪಿ ಪಿ ಅಕ್ಕ ಹೇಳ್ರು ಅವರು ಪಣಕ್ ಮಕ್ಕಳ ಪಕ್ಷದಿಂದ ಇಂತಿಂಥದ್ದೆಲ್ಲ ನಾವು ಕೊಡ್ತಾ ಇತ್ತು ಅನ್ನೋದು ಹೇಳಿ ನಿಮ್ಗೆ ಬೇಕಾದ್ರದ್ದು ತಕಂಕಾರ ಅವ್ರಿಗೆ ಒಟ್ಟು ಹಾಕಿ ನೆನೆಸಿ ಹಾಕಿ ಹೇಳ್ತಾ ಇದ್ರೆ. ಹಾಗೆ ನವೀನ್ ಜಿ ನೀವು ಕೇಳ್ತಾ ಇದ್ರಿ, ನಮ್ಗೆ ಇದರಲ್ಲಿ ಹೇಳೋಕೆ ಅವಕಾಶ ಇತ್ತ ಅನ್ನೋದು ಹೇಳಿ, ನಿಮ್ಗೆ ಅವಕಾಶ ಖಂಡಿತ ಕೊಡ್ತಾ ಇದ್ದೆ ನಾನೀಗ, ಕೇಳಿ ಏನು ಹೇಳ್ಕೊಂಡು ಹೇಳಿ. ನಮ್ಮ ಪಕ್ಷಕ್ಕೆ ಎಲ್ಲರೂ ಓಟ್ ಹಾಕಬೇಕು, ನಮ್ಮನ್ನು ಗೆಲ್ಲಿಸ್ಬೇಕು, ನಾವು ಇನ್ನೂ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂದೇಳಿ ನಾನು ಭಾಷೆ ಕೊಡ್ತಾ ಇದ್ದೇನೆ. ಹಾಗೆ ನಾವು ಇನ್ನೊಂದು ಫೆಸಿಲಿಟಿ ಅಂದರೆ ಮಾತಾಡ್ಬೋದಲ್ಲ ಹೇಳಿ. ಈಗ ಬಸ್ಸಿನಲ್ಲಿ ಏನಾಗ್ತಿದೆ ಅಂದರೆ ಎಲ್ಲ ಹೆಂಗಸರಿಗೆ ಮಾತ್ರ ಫ್ರೀ ಸೀಟ್ಗಳನ್ನು ಕೊಡ್ತಾ ಇದ್ದಾರೆ. ಇವಾಗ ಹೆಂಗಸರು ಮುಂದೆ ನಿಂತ್ಕೊಳ್ತಾರೆ, ಕಿಟಕಿಯಿಂದೆಲ್ಲ ಹಾರ್ಕೊಂಡು ಚಪ್ಪಲಿ ಇಡ್ತಾರೆ, ಟವಲ್ ಇಡ್ತಾರೆ, ಅಲ್ಲೋಗಿ ಕೂತ್ಕೊಳ್ತಾರೆ. ಗಂಡಸರಿಗೆ ಜಾಗವೇ ಇಲ್ಲ. ಈಗ ಡ್ರೈವರ್ ಸೀಟ್ ಕಂಡಕ್ಟರ್ ಇದ್ದು ಬಿಟ್ಟರೆ ಗಂಡಸರಿಗೆ ಅದರಲ್ಲಿ ಅವಕಾಶ ಇಲ್ಲ. ನಮ್ಮ ಪಕ್ಷ ಏನಾದರೂ ಬಂದರೆ 50% ಹಿಂದಿನಿಂದ 50% ಜಾಗವನ್ನು ಬರೀ ಗಂಡಸರಿಗೆ ಮೀಸಲು ಕೊಡಲೇಬೇಕು. ಈಗ ಹೇಗೆ ಮುಂದಿನ ಡೋರಲ್ಲಿ ಗಂಡಸರು ಹತ್ತಲಿಕ್ಕಿಲ್ಲ, ಮುಂದಿನ 3 ಸೀಟ್ಗಳಲ್ಲಿ ಗಂಡಸರು ಕೂತ್ಕೊಳ್ಳಿಕ್ಕಿಲ್ಲ, ಹಾಗೆಯೇ ಹಿಂದಿನ 3 ಸೀಟ್ಗಳಲ್ಲಿ ಹೆಂಗಸರು ಕೂತ್ಕೊಳ್ಳಿಕ್ಕಿಲ್ಲ, 50% ಬಸ್ಸಲ್ಲಿ ಹೆಂಗಸರು ಕೂತ್ಕೊಳ್ಳಿಕ್ಕೆ ಇಲ್ಲ. ಹಾಗಾಗಿ ನಾವು ಎಲ್ಲರನ್ನು ಸಮತೋಲಿತವಾಗಿ ಎಲ್ರಿಗೂ ಫೆಸಿಲಿಟಿ ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲಾಂದರೆ ಗಂಡಸರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ಅವಕಾಶವೇ ಇಲ್ಲ. ವೀಕ್ಷಕರೇ, ಒಳ್ಳೆ ಒಂದು ನಿರ್ಧಾರ ಈ ಪಳದಿ ಮಕ್ಕಳ ಪಕ್ಷದಿಂದ ತಗೊಂತ ಇದ್ರು ಅವರು. ಈಗಾಗಲೇ ನಮ್ಗೆ ಏನಾಗ್ತಿತ್ತು ಹೇಳ್ರೆ, ಬಸ್ ಹಂಗೆ ಹೊತ್ತು ಕಾತಿಲ್ಲ, ಎಲ್ಲರೂ ನಮ್ಮ ಸ್ತ್ರೀ ಮಣಿಗಳು ಅದನ್ನು ಆಕ್ಯುಪೈ ಮಾಡ್ತಾ ಇದ್ರೆ ಒಳ್ಳೆ ಒಂದು ನಿರ್ಧಾರ ಈ ಪಳದಿ ಮಕ್ಕಳ ಪಕ್ಷದಿಂದ. ವೀಕ್ಷಕರೇ ನೀವು ಕೇಳಿ, ಗಂಡಸರಿಗೆ ಅವರು 50% ಸೀಟ್ ಕಡಾಖಂಡಿತವಾಗಿ ಆ ಬಸ್ಸಲ್ಲಿ ಕೊಡ್ತಾರೆ. ಅವರು ಸರ್ಕಾರ ಬಂದ್ರೆ ಮಾತ್ರ ನೆನ್ಪಿಟ್ಕಣಿ, ಅವ್ರ ಸರ್ಕಾರ ಬಂದ್ರೆ ಮಾತ್ರ. ನಿಮ್ ಜೊತೆ ಮತ್ತೆ ನೆನಪು ಹಾಕು ಸಾಕು, ಬರ್ದಿಟ್ಕಣಿ ನಾನು ಮತ್ತೆ. ಪಿ ಪಿ ಮೇಡಮ್, ಪಿ ಪಿ ಅಕ್ಕ ಅವ್ರು ಹೇಳ್ತಾ ಇದ್ರ ಏನಂತೇಳಿ ಹೇಳ್ರೆ, ಈ ಗಂಡಸರಿಗೆ ಬಸ್ಸಲ್ಲಿ 50% ಸೀಟ್ ಗಂಡಸರಿಗೆ ಕೊಡ್ತಾರೆ ಮರ. ಅಂದ್ರೆ 50% ಸೀಟ್ ನಿಮ್ಗೆ ಹೆಂಗಸರಿಗೆ ಉಳಿತು. ಆದ್ರೆ ನೀವು ಅದಲ್ದೆ ನೀವು ಏನಾದ್ರು ಜನಪರ ಕಾರ್ಯಕ್ರಮಗಳೇನಾದ್ರು ಇತ್ತ? ಈಗ ನೀ ಪ್ರತಿಯೊಬ್ಬರು ರಾಜಕೀಯ ಪಕ್ಷದವರು ಜನಪರ ಕಾರ್ಯ ಮಾಡ್ತೇವೆ ಅಂದೇಳಿ ಹೇಳ್ಕೊಂಡು ಭರವಸೆಗಳನ್ನ ನೀಡಿ ಅವ್ರಿಗೆ ಎದ್ಕೋಬಪ್ಪರು. ಅದು ನಮ್ಮ ಪಕ್ಷ ಇಲ್ಲಿ ಇಲ್ಲ, ಕುತಂತ್ರದಿಂದ ಟಿಕೆಟ್ ಕದ್ಕೊಂಡಂತ ಅವ್ರ ಪಕ್ಷವೇ ಇಲ್ಲಿ. ಯಾರ ಪಕ್ಷ ಆದಿದ್ರು ಸಮೇತ ಇದೆಲ್ಲ ಜನರಿಗೆ ಗೊತ್ತು, ಯಾರು ಕುತಂತ್ರ ಯಾರು ಅಲ್ಲ ನೋಡೋಣ, ಓಟ್ ನಂತರ ಇಲೆಕ್ಷನ್ ನಂತರ ಗೊತ್ತಾಗುತ್ತೆ. ಮಾತಾಡೋರು ತುಂಬಾ ಮಾತಾಡ್ತಾರೆ, ಮಾತಾಡ್ಲಿ ಬಿಡಿ ಅವ್ರಿಗೊಂದು. ಕುತಂತ್ರ ಮತ್ತು ಪರತಂತ್ರದಲ್ಲಿ ಬರ್ತಾ ಇದೆ. ಪಿ ಪಿ ಅಕ್ಕ ನಿಮಗೆ ಅಂತ ಇದ್ದೆ, ಈ ಉದಾಹರಣೆಗೆ ಈಗ ಪಾಪಣ್ಣನಿಗಂತೂ ಟಿಕೆಟ್ ಕೊಡ್ಲಿಲ್ಲ ಅಂತ ಕೆಲವರು. ಪಾಪಣ್ಣಿಗೆ ಟಿಕೆಟ್ ಕೊಡದಿದ್ದ ಕಾರಣ ಪಾಪಣ್ಣ ಪಕ್ಷದಲ್ಲಿರುವ ಕೆಲವೊಂದು ಮೂಲ ಸಿದ್ಧಾಂತಿಗಳು ನಿಮ್ಮ ಪಕ್ಷಕ್ಕೆ ವಲಸೆ ಬತ್ತಿದ್ರ ಸುದ್ದಿ ನಮಗೆ ಬಂದಿತ್ತು. ಅದು ಹೌದಾಗ್ಲೇ ನಿಮಗೆ ಸುದ್ದಿ ಬತ್ತಿದ್ರ ಅಂತ ಹೇಳಿ ಬಂದಿತ್ತು. ನವೀನ್ ಜಿ ಆ ನಂತರ ಬರ್ತೇನೆ ನಿಮ್ ಜೊತೆಗೆ. ಒಂದಿಷ್ಟು ಜನ ಅವರ ಪಕ್ಷದ ಸಿದ್ಧಾಂತಗಳು ಅವರಿಗೆ ಆಗದೆ, ಆ ಸಿದ್ಧಾಂತಗಳನ್ನ ಅವರು ಒಪ್ಪಿಕೊಳ್ಳದೆ, ನಮ್ಮ ಪಕ್ಷದ ಸಿದ್ಧಾಂತಗಳು ನಮ್ಮ ಪಕ್ಷದ ನಾಯಕರ ಮೇಲೆ ಭರವಸೆ ಇಟ್ಟು ನಮ್ಮ ಪಕ್ಷಕ್ಕೆ ಬಂದಿರು. ನಿಮ್ಮ ನಾಯಕರ ಮೇಲೆ ನಮ್ಮ ನಾಯಕರ ಮೇಲೆ ನಮ್ಮ ಪಕ್ಷದ ಮೂಲ ಸಿದ್ಧಾಂತವನ್ನ ಬದಿಗೊತ್ತಿ ಪಕ್ಷದ ಸಿದ್ಧಾಂತಗಳು ನಾಯಕರು ನಮ್ಮ ಭರವಸೆಗಳು ನಮ್ಮ ಏನು ಮುಂದುವರಿದ ಆಲೋಚನೆಗಳಿತ್ತು ಅದನ್ನೆಲ್ಲ ನಂಬಿ ನಮ್ಮ ಪಕ್ಷಕ್ಕೆ ಬಂದಿರ ಅವರನ್ನ ನಾವು ಅವರಿಗೆ ಸ್ಥಾನಮಾನಗಳನ್ನ ನೀಡಿ ಅವ್ರಿಗೆ ಏನ್ ಗೌರವ ಕೊಡ್ಕೋ ಅದು ಗೌರವಗಳನ್ನ ನೀಡಿ ನಾವು ಅವರನ್ನ ಜನರ ಮುಂದೆ ನಿಲ್ಲಿಸ್ತೀವಿ. ನವೀನ್ ಜಿ ಹೇಳಿ, ಈಗ ನಿಮ್ಮ ಪಕ್ಷದಲ್ಲಿ ನನಗೆ ಕೇಳಿ ಬಂದ ಸುದ್ದಿ, ಕುಟುಂಬ ರಾಜಕೀಯ ವ್ಯವಸ್ಥೆ ನಿಮ್ಮ ಪಕ್ಷದಲ್ಲಿ ಮುಂದುವರಿತಾ ಇತ್ತಂತೆ, ಇದು ಹೌದೋ ಸುಳ್ಳು? ಒಂದೇ ನಿಮಿಷ, ಅವರದ್ದ ಅಣ್ಣ ಪ್ರಕಾಶ್ ಅಣ್ಣ ಎಂತ ಮಾತು ಕೇಳ್ಬಿಟ್ರಿ, ರಾಜಕೀಯದಲ್ಲಿ ಕುಟುಂಬ ಇತ್ತ, ಕುಟುಂಬದಲ್ಲಿ ರಾಜಕೀಯ ಇತ್ತ ಅಂತ ಹೇಳಿ ಅವರಿಗೆ ಕ್ಲಿಯರ್ ಇಲ್ಲ. ಒಂದ್ ನಿಮಿಷ, ಒಂದ್ ನಿಮಿಷ ಪಿ ಪಿ ಅಕ್ಕ, ನಾನು ಕ್ವಶನ್ ಕೇಂತ ಇದ್ದಲ್ಲ, ಅವ್ರು ಸರಿಯಾದ ಆನ್ಸರ್ ಕೊಡ್ತಾ ಇದ್ದಾರೆ ಅಮ್ಮ, ನಂಬಿಕೆ ನಮಗಿತ್ತು. ಇದ್ರ ಬಗ್ಗೆ ನಾನೊಂದೆರಡು ಮಾತು ಆಡ್ಬೇಕು. ಈಗ ಕುಟುಂಬ ರಾಜಕೀಯ ಇರ್ತದೆ, ಬಟ್ ಏನಾಗ್ತದೆ ಅಂದ್ರೆ ಇವಾಗ ಹಳೆ ರಾಜಕೀಯ ಮುಖ್ಯಸ್ಥರೆಲ್ಲ ಅವರಿಗೆ ಮಾಡಿ ಮಾಡಿ ಬೇಜಾರಾಗುತ್ತೆ, ಅಂದ್ರೆ ನಂತರ ಅದರ ಬಗ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡುವುದಿಲ್ಲ, ಅಭಿವೃದ್ಧಿ ಕಾರ್ಯಗಳು ನಡೆಯುವುದಿಲ್ಲ. ಯಾವಾಗಲೂ ಹೊಸ ನಾಯಕರು ಯಾವಾಗ ಬರ್ತಾರೆ, ಅವರ ಹಿಂದೆ ಜನನೂ ಇರ್ತಾರೆ, ಅವರು ಕೆಲಸ ಜಾಸ್ತಿ ಮಾಡ್ತಾರೆ,
ನವೀನ್ ಜಿ, ನಾನು ಕೇಳ್ತಾ ಇರೋದು ನಿಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕೀಯದ ವಾಸನೆ ಕೇಳಿ ಬರ್ತಾ ಇದೆ ಅಂತೆ. ಜನ ಹೇಳ್ತಿದ್ರು, ನಾನಲ್ಲ, ಅವೆಲ್ಲ ಇರ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಸಲ ಎಲ್ರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಅವರು ಏಬಲ್ ಇದ್ದವರಿಗೆ ನೀವು ನಿಮ್ಮ ಪಕ್ಷದಲ್ಲಿ ಸೀಟ್, ನಾನು ಏಬಲ್ ಇದ್ದೇನೆ ಅಂತೇಳಿ ನನಗೊಂದು ಸೀಟ್ ಕೊಟ್ಟಿದ್ದಾರೆ, ಟಿಕೆಟ್ ರಾಜಕೀಯ ಸಹ ಇದೆ, ಏಬ ಹೊಸ ಮುಖಗಳಿಗೆ ಪ್ರವೇಶ ಇದೆ. ವೀಕ್ಷಕರೇ, ಅವರು ಕುಟುಂಬ ರಾಜಕೀಯವನ್ನು ಒಪ್ಕೊಳ್ತಾ ಇದ್ದಾರೆ, ಹಾಗೆ ಹೊಸ ಮುಖಕ್ಕೂ ಸಹ ಅವಕಾಶ ಕೊಟ್ಟಿದ್ದಾರೆ ಅನ್ನುವ ತೀರ್ಮಾನವನ್ನ ಈ ಪೊಳದಿ ಮಕ್ಕಳ ಪಕ್ಷದಿಂದ ನಮ್ಮ ನವೀನ್ ಜಿ ಅವರು ಹೇಳ್ತಾ ಇದ್ದಾರೆ. ಪಿಪಿ ಅಕ್ಕ, ನೀವೀಗ ಪಂಚಾಯತಿಂದ ಎಂ ಎಲ್ ಎ ಆದ್ರಿ, ಎಂ ಎಲ್ ಎಯಿಂದ ಎಂ ಪಿ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ರಿ. ಹೌದು. ನೀವು ನಡೆದು ಬಂದ ದಾರಿಯನ್ನ ನಮ್ಮ ವೀಕ್ಷಕರಿಗೆ ಗೊತ್ತಿದೆ ಆಲ್ರೆಡಿ, ಆದ್ರೂ ಸಹ ಒಮ್ಮೆ ಹೇಳ್ಬಹುದಾ? ಅಲ್ಲ, ಕಟ್ ಮಾಡ್ಕ. ಒಂದಿಷ್ಟು ಹಳೆಯ ನೆನಪುಗಳು, ಲವ್ ಸ್ಟೋರಿ ಇದ್ದಂಗೆ. ಲವ್ ಸ್ಟೋರಿ ಕಂಡು ಸ್ವಲ್ಪ ಒಂದು ಕಂಡಂಗೆಲ್ಲ ನೀರು ಬರ್ತಲ್ಲ. ಎಂತ ಅಂತ ಹೇಳಿದ್ರೆ, ಒಂದು ಕಾರ್ಯಕರ್ತೆಯಾಗಿ ನಾನು ಪಂಚಾಯತ್ ಲೆವೆಲ್ ಇಂದ ಪಂಚಾಯತಿಗೆ ಯಾರು ಎಲೆಕ್ಷನ್ ನಿಂತಿರೋ ಅವ್ರ ಹಿಂದೆಲ್ಲ ತಿರ್ಕಂಡು, ಅವ್ರಿಗೆ ಕೆಲಸ ಮಾಡ್ಕೊಂಡು, ಅವ್ರ ಪರವಾಗಿ ಓಟ್ ಕೊಡಿ ಅಂತೇಳಿ ಹೇಳಿ ಬೇಡ್ಕೊಂಡು ಬಂದಂತ ಒಂದು ಸಾಮಾನ್ಯ ಕಾರ್ಯಕರ್ತ. ಸ್ವಂತಕ್ಕಾಗಿ ಅಲ್ಲ, ನಿಮ್ಮ ಸ್ವಂತಕ್ಕೆ, ಪಕ್ಷಕ್ಕಾಗಿ, ಪಕ್ಷಕ್ಕಾಗಿ, ಪಕ್ಷದ ಹಿತಕ್ಕಾಗಿ, ಬರೀ ಕಾಲಲ್ಲಿ ಓಡಾಡೋದು. ನನ್ನ ಒಂದು ಏನು ಒಂದು ಪಕ್ಷದ ಪರವಾಗಿ ನಂದು ಏನು ಕಾರ್ಯಾಚರಣೆ ಇದೆ, ಕಾರ್ಯ ಇದೆ, ಅದನ್ನ ಮನಸ್ಸಿಂದ ನನ್ನ ಸ್ವಂತಕ್ಕೆ ಒಂದು ರೂಪಾಯಿ ಒಂದು ವ್ಯಕ್ತಿಯನ್ನ ಬಳಸಿಕೊಳ್ಳದೆ ಬರೀ ಪಕ್ಷಕ್ಕಾಗಿ ದೇಶಕ್ಕಾಗಿ ಹೋರಾಡಿದ್ರೆ, ಯಾಕಂದೇಳ್ರೆ ನಾನು ನಡೆದ ಬಂದ ಹಾದಿ ನಾನು ಹೇಳ್ದೆ ಅಲ್ಲ, ಮೋರಿ ಕ್ಲೀನ್ ಮಾಡ್ತಿದ್ದೆ, ರೋಡ್ ಕ್ಲೀನ್ ಮಾಡ್ತಿದ್ದೆ, ಮಕ್ಕಳನ್ನ ಶಾಲೆ ಬಿಡ್ತಿದ್ದೆ, ಶಾಲೆಯಿಂದ ಕರ್ಕ ಬಂದ್ ಮನೆ ಬಿಡ್ತಿದ್ದೆ, ಎಂತಕ್ಕಂತ ಹೇಳಿದ್ರೆ ಶಾಲೆ ಅದನ್ನ ನಾನು ಕ್ಲಿಯರ್ ಮಾಡಿದೆ. ಎಷ್ಟೋ ಜನ ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗಿರ್ತರು, ಬೇರೆ ಮಕ್ಕಳನ್ನ, ಬೇರೆ ಶಾಲೆಗೆ ಹೋದಂತ ಮಕ್ಕಳನ್ನ ನೀವು ಅವರವರ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ರಿ. ಎಷ್ಟೋ ಜನ ಎಂತ ಗೊತ್ತಾ, ಆಶ್ರಮದಲ್ಲಿ ಇದ್ದಂತ ಮಕ್ಳು ಇರ್ತರು, ಅವ್ರನ್ನೆಲ್ಲ ಗುಂಪುಗೂಡಿಸಿ ಅವ್ರನ್ನ ಶಾಲೆ ಕರ್ಕೊಂಡು, ಹಾಸ್ಟೆಲ್ ಇದ್ದಾರನ್ನ ಶಾಲೆ ಕರ್ಕೊಂಡು ಹೋಗಿ ಅಲ್ಲಿಂದ ಮನೆ ಕರ್ಕೊಂಡು ಬಂದು ಅವ್ರನ್ನ ಅಲ್ಲಿ ಇರುವಂತ ಜಾಗ ಮನೆ ಅಂದ್ರೆ ಅವ್ರು ಇರುವಂತ ಜಾಗ ಮನೆಯೇ ಅದು ಬಿಡಿ, ಆಶ್ರಮ ಅಂತೇಳಿ ನಮಗೆಲ್ಲ ಹೆಸರು, ಮಕ್ಕಳಿಗಲ್ಲ, ಮಕ್ಕಳಿಗೆ ಅದೇ ಮನೆ. ಅಂತ ಒಂದು ಕೆಲಸಗಳನ್ನ ಮಾಡಿ ಬೆಳೆದವಳು ನಾನು. ನನಗೆ ಇವತ್ತು ಏನು ಪಿಪಿ ಅಕ್ಕ, ಇಡೀ ಕುಂದಾಪುರಕ್ಕೆ ಒಬ್ಬಳೇ ಅಕ್ಕ ಅದು ಪಿಪಿ ಅಕ್ಕ ಎಂತಕ್ಕಂದ್ ಹೇಳ್ತಾರೆ. ಹಂಗಂದ್ ಹೇಳ್ರೆ ಅಷ್ಟು ಅಕ್ಕನಾಗಿ ನಾನು ಅಷ್ಟು ಕೆಲಸ ಮಾಡಿದೆ, ಜನರಿಗೆ ಅಷ್ಟು ಹತ್ರ ಇದೆ. ಇವತ್ತಿಗೂ ಸಹ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತೆ ನಾನು. ಹಾಗಾಗಿ ನಿಮ್ಗೆ ಈ ತಮ್ ದಿಕ್ಕಲ್ ಜಾಸ್ತಿ ಜಾಸ್ತಿ ಅವ್ರು ನಿಮ್ಗೆ ಖಂಡಿತ ಓಟ್ ಹಾಕ್ತಾರೆ. ಹಾಗಾಗಿ ನಿಮ್ಗೆ ಒಂದೇ ಒಂದು ರಿಕ್ವೆಸ್ಟ್, ನನ್ನ ಒಂದೇ ಒಂದು ರಿಕ್ವೆಸ್ಟ್ ಎಂತ ಅಂತ ಹೇಳ್ರಿ, ಈ ಸಲ ನಿಮ್ಮ ಎಲ್ಲರ ಒಂದು ಒಳ್ಳೇದಾಗುವಿಕೆಯನ್ನ ಹಾರೈಸ್ತಾ ಇದ್ದೀವಿ. ನಾನು ಈ ಸಲ ಓಟಿಗೆ ಬಿಟ್ಟಿದೆ, ನಮ್ಮ ಪಣಕು ಮಕ್ಕಳ ಒಂದು ಪಕ್ಷದ ತುಂಬು ಉಡ್ದಾರ ಒಂದು ಚಿತ್ರಕ್ಕೆ ನಿಮ್ಮ ಮತವನ್ನು ನೀಡಿ ಈ ಪಿಪಿ ಅಕ್ಕನ್ನ ಒಂದು ಗೆಲ್ಲಿಸಿ ನೀವು ನಮ್ಮ ಒಂದು ದೇಶ, ಊರನ್ನ, ರಾಜ್ಯವನ್ನ ಉದ್ಧಾರ ಮಾಡ್ಲಿಕ್ಕೆ ಅಥವಾ ಒಂದು ಒಳ್ಳೇದು ಮಾಡ್ಲಿಕ್ಕೆ ನಂಗೊಂದು ಅವಕಾಶ ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ವೀಕ್ಷಕರೇ, ಚೆಂಬು ಮತ್ತು ಉಡಿದಾರ ಅವರ ಚಿಹ್ನೆ ಅದು ಎರಡನ್ನ ನೆನ್ಪಿಟ್ಕೊಂಡು ನೀವು ಅವರಿಗೆ ಓಟ್ ಹಾಕಿ. ಪಿಪಿ ಅಕ್ಕನಿಗೆ ನೀವೆಲ್ಲ ಒಂದು ಅಣ್ಣ ತಂಬಿಕಳಾಗಿ ಓಟ್ ಹಾಕ್. ನಿಮ್ಮ ಉಡಿದಾರ ಕಳಚಿ ಹೋರು ಒಡ್ಡಿಲ್ಲ, ಆದ್ರೆ ಪಿಪಿ ಅಕ್ಕನಿಗೆ ಓಟ್ ಹಾಕೊಳ್ಳಿ ಅವ್ರಿಗೆ ಅಂತ ಇದ್ರು, ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ನವೀನ್ ಜಿ ಅವರೇ ಸಾಗಿ ಬಂದ ದಾರಿ ಗಟ್ಟಿಯಾಗಿ ಅವ್ರು ನಿಂತಿದ್ದಾರೆ, ಗಟ್ಟಿಯಾಗಿ ನಿಂತಿದ್ದಾರೆ. ಆ ಬಡತನದ ವಿರುದ್ಧ ಆಗ್ಲಿ, ಅವರ ಸಾಮಾಜಿಕ ಕಳಕಳಿ ಹಿಂದಾಗ್ಲಿ ಗಟ್ಟಿಯಾಗಿ ನಿಂತು ಅವರಿಗೆ ಓಟ್ ಕೇಳ್ತಾ ಇದ್ದಾರೆ. ನೀವು ಯಾವ ನೆಲೆಯಲ್ಲಿ ಓಟ್ ಕೇಳ್ತಾ ಇದ್ದೀರಿ? ನಾನು ರಾಜಕೀಯಕ್ಕೆ ಹಳಬ, ಆದ್ರೆ ಇವಾಗ ಒಂದು ನಾಯಕನಾಗಿ ನಾನು ಹೊಸಬ, ಪಕ್ಷಕ್ಕೆ ಹೊಸಬ, ಪಕ್ಷಕ್ಕೆ ಹೊಸಬ ನಾಯಕನಾಗಿ ನಾನು ಮೊತ್ತ ಮೊದಲ ಬಾರಿಗೆ ನಿಲ್ತಾ ಇರೋದು. ನನಗೆ ಈ ಡ್ರಾಮಾಗಳು ಅಳುದು ಮತ್ತೆ ಈ ಎಲ್ಲ ಡ್ರಾಮಾಗಳು ಮಾಡ್ಲಿಕ್ಕೆ ಬರುದಿಲ್ಲ. ನಿಮ್ಮದೇನಿದ್ರು ಸೀದಾ
ಸೀದಾ, ಯಾಕಂದ್ರೆ ನನಗೆ ಈಗ ಜನರು ಇವರೇ ಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಇವರು ಜನರನ್ನ ಬೆದರ್ಸಿ ಹೆದರ್ಸಿ ಮಾಡುವಂತ ಕೆಲಸ ಕೊಡದು ಬಡದು ನಾವು ಮರ್ಕಿ ನೋಡಿ. ಇದೆಲ್ಲ ಇದು ಮರ್ಕುದಲ್ಲ, ನಮ್ಮ ಭಾವನೆಗಳು, ನಾವು ಮಾಡಿದಂತ ಕೆಲಸಗಳು, ನಾವು ಮಾಡಿದ ನಮ್ಮ ಕಣ್ಣಲ್ಲಿ ನೀರ್ ತರ್ಸ್ತೀವಿ. ಮೀಟಿಂಗ್ ಹೋಗ್ಲಿಕ್ಕಿದೆ, ಅವಕಾಶ ಕೊಟ್ರೆ ನಾವು ಸ್ವಲ್ಪ ಮಾತಾಡ್ತೇವೆ. ಒಂದ್ ನಿಮಿಷ ಹೇಳಿ ನವೀನ್ ಜಿ, ನೀವು ಯಾವ ರೀತಿಯಲ್ಲಿ ಈ ಪಕ್ಷ ಸಂಘಟನೆ ಅಥವಾ ಈ ಓಟನ್ನ ಕೇಳುವುದನ್ನು ಯಾವ ತರ ಮಾಡ್ತಾ ಇದ್ದೀರಿ ನೀವು? ನೋಡಿ, ನಮ್ಗೆ ಬೇರೆಯವ್ರ ತರ ಈ ಬೇಡಬೇಕು, ಅಡ್ವರ್ಟೈಸಿಂಗ್ ಮಾಡಬೇಕು, ನನಗೆ ಓಟ್ ಕೊಡಿ ಅಂತ ಕೇಳಬೇಕು, ಅದೆಲ್ಲ ಸಿಸ್ಟಮ್ಗಳಿಲ್ಲ. ಬೇಡುವ ಪ್ರಶ್ನೆ ಇಲ್ಲ. ಜನರಿಗೆ ಗೊತ್ತು, ಜನರು ನನಗೆ ನಂಬಿದ್ದಾರೆ. ನನಗೆ ಹೈಕಮಾಂಡ್ ಇಂದ ಟಿಕೆಟ್ ಸಹ ಸಿಕ್ಕಾಗಿದೆ. ಇದೆಲ್ಲ ಸಿಗ್ಬೇಕಂದ್ರೆ ನನಗೊಂದು ಎಬಿಲಿಟಿ ಇದೆ ಅಂತೇಳಿ ನನಗೆ ಕೊಟ್ಟಿರ್ತಾರೆ. ಹಾಗಾಗಿ ಈ ಸಲ ಗೆಲ್ಲುವುದು ನನ್ನದೇ ಅಂತ ತಿಳ್ಕೊಂಡು ನಾನು ಎಲ್ರಿಗೆ ಪ್ರಕಾಶ್ ಧನ್ಯವಾದ ಹೇಳ್ತಾ ಇದ್ದೇನೆ. ಒಂದೇ ನಿಮಿಷ, ಅವ್ರು ಬೇಡುದಿಲ್ಲ, ಅವ್ರ ಪಕ್ಷ ಮಾತ್ರ ಬೇಡೋದು. ವೀಕ್ಷಕರೇ, ನವೀನ್ ಅಣ್ಣಿಗೆ ಟಿಕೆಟ್ ಸಿಕ್ಕಿದೆ. ಕೊನೆಯ ಗಳಿಗೆಯಲ್ಲಿ ಅವರ ಮುಖವನ್ನು ನೋಡಿ, ಪಕ್ಷದ ಸಿದ್ಧಾಂತವನ್ನು ನೋಡಿ, ಅವ್ರಿಗೆ ಜನ ಓಟ್ ಹಾಕ್ತಿರ ನಂಬಿಕೆ ಅವ್ರಿಗೆ ಇತ್ತಳ್ಳಿ ಹೇಳ್ತಾ ಇದ್ರೆ ಎಷ್ಟು ಜನ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತ್ಕಂತರು ನಮಗಂತೂ ಗೊತ್ತಿಲ್ಲ. ಆದರೆ ಗಟ್ಟಿಯಾಗಿ ನಿಲ್ಲಿ ಎಂಬ ನಮ್ಮ ಹಾರೈಕೆ ಇತ್ತು. ನವೀನ್ ಜಿ, ಪಿಪಿ ಮೇಡಮ್, ಹಾಂ ಸರ್, ನಿಮ್ಮ ಪಕ್ಷದಲ್ಲಿ ಈಗ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ಸುಮಾರು ಜನ ಇದ್ರು, ಆದರೆ ಪಬ್ಲಿಸಿಟಿ ಸುಮಾರು ಜನ ಮಾಡ್ತಾ ಇದ್ರು, ಅದೆಲ್ಲರ ಜೊತೆ ಬದಿಗಿಟ್ಟದನ್ನು ನಿಮಗೆ ಟಿಕೆಟ್ ಕೊಟ್ಟಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಪಕ್ಷದಲ್ಲಿ ಜನ ಇದ್ದಾರೆ, ಅದು ಪಕ್ಷದ ಪರ ಪ್ರಚಾರ ಮಾಡುವಂಥ ಒಂದಿಷ್ಟು ಜನ ನಮ್ಮೊಟ್ಟಿಗಿದ್ರು, ನನಗೆ ಯಾಕೆ ಟಿಕೆಟ್ ಕೊಟ್ರಂತ ಹೇಳಿದ್ರೆ, ಆ ಪಕ್ಷದ ಪರವಾಗಿ ಕೆಲಸ ಮಾಡುವವರಿಗೂ ಜೊತೆಗೂ ನಾನಿದ್ದೆ. ಪಕ್ಷದ ಪರ ಕೆಲಸ ಮಾಡೋರೊಟ್ಟಿಗೂ ನಾನು ಮೊದ್ಲಿಂದಾನು ಇದ್ದೆ. ಪಕ್ಷದ ಪ್ರಚಾರ ಮಾಡುವಾಗ್ಲೂ ಮೊದ್ಲಿಂದ ನಾನಿದ್ದೆ. ನಾನು ಎಲ್ಲೂ ಸಮೇತ ಪಕ್ಷದಿಂದ ಆಚೆಗೂ ಹೋಯ್ಲ, ಪಕ್ಷದಿಂದ ಈಚೆಗೂ ಬರ್ಲ, ಪಕ್ಷದಿಂದ ಮತ್ತೆಲ್ಲೂ ಹೋಯ್ಲ. ಅದು ಯಾರು ನಿಮ್ಮನ್ನ ಮುಟ್ಟಿ ಮೋಸಲಿಲ್ಲ. ಪಕ್ಷದಲ್ಲಿ ಪ್ರತಿ ನಾನು ಹೇಳಿದಲ್ಲ, ಇವತ್ತಿಗೂ ಸಹ ನಾನು ಸಾಮಾನ್ಯಗಳಲ್ಲಿ ಸಾಮಾನ್ಯ ಕಾರ್ಯಕರ್ತೆ. ನಾನು ಮುಂದೆ ಎಂ ಪಿ ಆದ್ರೂ ಸಹ ಜನರ ಸೇವೆಗಾಗಿ ಇರುವ ಒಂದು ಸಾಮಾನ್ಯ ಕಾರ್ಯಕರ್ತೆ. ಸಾಮಾನ್ಯ ಹುಳು ಹಾಗೆ ದೊಡ್ಡ ಹುಳು ಅಷ್ಟೇ ಬಿಟ್ರೆ ಮತ್ತೆ ನಾನು ರಾಣಿ ಹುಳು ಇದ್ದಂಗೆ ಸಾಮಾನ್ಯಳು ಅಡ್ಡಿಲ್ಲ. ಈಗ ನವೀನ್ ಜಿ ಅವರೇ ಹೇಳಿ, ಈ ನಾನು ಹೇಳುದಲ್ಲ ಜನರು ಹೇಳ್ತಾ ಇದ್ರ, ನೀವು ಆಸ್ತಿ ಬಗ್ಗೆ ಜನ ಎಲ್ಲ ಮಾತಾಡ್ತಿದ್ರೆ, ನಿಮ್ಮ ಆಸ್ತಿ ಏನ? ಜನರೇ ನಮ್ಮ ಆಸ್ತಿ. ಆದ್ರೆ ಬೇರೆ ಪಕ್ಷದವರೆಲ್ಲ ಹೇಳ್ತಾರೆ, ಏನೇನೋ ಹೇಳ್ತಾರೆ, ಅದನ್ನೆಲ್ಲ ನೀವು ನಂಬಲಿಕ್ಕೆ ಆಗುದಿಲ್ಲ. ಸುಳ್ಳು ಹೇಳ್ತೀರಿ ಇದನ್ನ ಹೇಳಿ ನನಗೆ ಅನಿಸ್ತಾ ಇತ್ತು. ಒಂದೇ ಮಾತು, ಅವ್ರ ಜನರೇ ಆಸ್ತಿ ಅಂದರ ಆಸ್ತಿ ಡೀಟೇಲ್. ಓಹೋ, ಮಡಿಕೇರಿಯಲ್ಲಿ ಎರಡು ಮನೆ, ಬ್ರಹ್ಮಾವರ ಪ್ಯಾಟಿಂಗ್ ಒಂದು ಕಾಂಪ್ಲೆಕ್ಸ್. ನೋಡಿ, ಇದು ಸುಳ್ಳು ಸುದ್ದಿ ಅಲ್ಲ, ನೀವು ಇದರಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಇದನ್ನ ಕಟ್ ಮಾಡಬೇಕು. ಒಂದ್ ನಿಮಿಷ ನವೀನ್ ಜಿ, ಇಲ್ಲಿ ನೋಡಿ, ನನ್ನತ್ರ ಸಹ ಉಂಟು, ಇಲ್ಲಿದೆ. ನಾನು ಹೇಳ್ತಿದ್ದೆ ಎರಡು ಸಹ ಒಂದೇ ಇದು ಆಯ್ತಾ. ಬಾರ್ಕೂರಂಗೆ ಒಂದು ಕಾಂಪ್ಲೆಕ್ಸ್, ಅಲ್ಲಿ ಎಡ್ತಾಡಿ ರೋಡಂಗೆ ಒಂದು 50 ಸೆಂಟ್ಸಿನ ಜಾಗ, ಕಡೆಗೆ ವಡ್ಡರ್ಸಿ ರೋಡಂಗೆ 2 ಎಕರೆ, ಉಪ್ಪಿನಕೋಟಿ ಹಂಗೆ ಸಮುದ್ರ ಬದಿ ಹಂಗೆ ಒಂದು ರೆಸಾರ್ಟ್, ಕಡೆಗೆ ಈಚೆ ಬದಿ ಒಂದು ಜಾಗ. ನಾನೆಲ್ಲ ಹೇಳುವುದಿಲ್ಲ ಇದನ್ನ, ಆಯ್ತು. ಇಷ್ಟೆಲ್ಲ ಆಸ್ತಿ ನಿಮ್ಗೆ ಹೆಂಗೆ ಬಂತು? ಇದು ಕೆಲವೆಲ್ಲ ನಮ್ಮ ತಾತನ ಕಾಲದಿಂದ ಬಂದು, ನಾನು ಬಡವ ಅಂತೂ ಅಲ್ಲ, ತಾತನ ಕಾಲದಿಂದ ನಮ್ಮ ಆಸ್ತಿ ಇದೆ. ಹುಟ್ಟು ಶ್ರೀಮಂತ, ಆದ್ರೆ ಕೆಲವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಒಂದ್ಸಲ ಒಬ್ಬ ಮೇಲೆ ಬರ್ತಾನಂದ್ಮೇಲೆ ಏನಾದ್ರೂ ಅವನಿಗೆ ಅಡ್ಡಕಾಲ ಹಾಕ್ಲೇಬೇಕು. ಈಗ ಕೆಲವರು ಗುಡಿಸ್ಲಿಕ್ಕೆ ಹೋಗಿದ್ದೆ, ಮೋರಿ ಕ್ಲೀನ್ ಮಾಡ್ಲಿಕ್ಕೆ ಹೋಗಿದ್ದೆ, ಅದೆಲ್ಲ ದೊಡ್ಡದು ಬಿಡ್ತಾರೆ. ಆದ್ರೆ ಅದು ಏನಕ್ಕೆ ಮಾಡಿದ್ರು, ಎಷ್ಟೊತ್ತು ಮೋರಿ ಕ್ಲೀನ್ ಮಾಡಿದ್ದಾರೆ, ಅದ್ರದ್ದು ಫೋಟೋ ತೆಗೆದವನು ನಾನೇ, ವಿಡಿಯೋ ಮಾಡಿದವನು ನಾನೇ, ಪೇಪರಿಗೆ ಕೊಟ್ಟವನು ನಾನೇ, ನನಗೆಲ್ಲಾ ವಿಷಯಗಳ ಬಗ್ಗೆ ಗೊತ್ತು. ಇದನ್ನು ನಾನು ಹೇಳ್ಬೋದು, ಆದ್ರೆ ನಾನು ಬೇರೆಯವರಿಗೆ ಬೇರೆಯವರ ಮೇಲೆ ಅಪವಾದ ಹೊರಿಸಿ ನಾನು ಒಳ್ಳೆಯವನಂತೇಳಿ ಹೇಳಲಿಕ್ಕೆ ಹೋಗುದಿಲ್ಲ. ಅಂದ್ರೆ ನೀವು ಒಳ್ಳೆಯವರಲ್ಲ. ನಾನು ಒಳ್ಳೆಯವನ, ಜನರಿಗೆ ಗೊತ್ತು. ಈ ಸುಳ್ಳು ಹೇಳಲಿಕ್ಕೆಲ್ಲ ಹೋಗುದಿಲ್ಲ ನಾನು. ಹಾ,
ನವೀನ್ ಜಿ, ನಿಮ್ಮ ಆಸ್ತಿ ವಿವರ ಎಲ್ಲ ನಮ್ಮ ಜೊತೆ ಇತ್ತು, ನಿಮ್ದು ಅದನ್ನ ಅಂದ್ರೆ ನಿಮ್ಮ ಪೂರ್ವಜರಿಂದ ಬಂದ ಪೂರ್ವಜರಿಂದ ಬಂದಿದ್ದು ಅದನ್ನ ಎಷ್ಟು ಜನ ನಮ್ಮ ನೋಡ್ತಾ ಇದ್ರು, ಜನ ಎಷ್ಟು ಒಪ್ಕೊಳ್ತಾರ ಏನೋ ನಮ್ಗೆ ಅದು ಗೊತ್ತಿಲ್ಲ. ಆರು ಕಾಮ ಓಟ್ ಆದ್ಮೇಲೆ ಬೆಳ್ಳಿ ಚಮಚದಲ್ಲಿದ್ರು, ಈ ಸ್ಟೀಲ್ ಚಮಚದಲ್ಲೂ ತಿನ್ನವನ್ನ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಎಂತ ತಿಂದಿರಿ ಅಂತ ಹೇಳಿ ಗೊತ್ತಾಗ್ತಿಲ್ಲ, ಹೇಳಿ ಪಿಪಿ ಮೇಡಮ್. ಇವ್ರು ಹೇಳ್ರು ನಾನು ಸಾಮಾನ್ಯ ಕಾರ್ಯಕರ್ತ, ನಾನು ಬಡವ, ನನ್ನ ಕೆಲಸ ನೋಡಿ ನಂಗೆ ಟಿಕೆಟ್ ಕೊಟ್ರ. ಬಡವ ಅಂತ ಹೇಳಿ ಹೇಳಲಿಲ್ಲ, ಬಡವ ಅಂತ ಹೇಳಿ ಹೇಳಲಿಲ್ಲ ಮೇಡಮ್. ಈಗ ಹೇಳದ ಹುಟ್ಟು ಶ್ರೀಮಂತ, ಜನರಿಗೋಸ್ಕರ ಕೆಲಸ ಮಾಡ್ಬೇಕಂತ ಅರ್ಥ ಆತ ಇತ್ತು. ಆಮಂತ ನಿಮಗೆ ನಿಮ್ಮ ಹತ್ರ ನಾನು ಬತ್ತೆ ಪಿಪಿ ಮೇಡಮ್, ಹೇಳಿ ನೀವು. ಇವ್ರು ಹುಟ್ಟು ಶ್ರೀಮಂತ ಇರ್ಲ, ಯಾಕಂದ ಹೇಳ್ರೆ ನನ್ನ ಅವರದೇ ಪಕ್ಷದ ಪಾಪರ್ ಪಾಪಣ್ಣನ ಜೊತೆ ಫಸ್ಟ್ ಪಿ ಆ ಇದ್ದರ. ಅವ್ರಿಗ ಪಾಪರಾದ ಗಂಡ ನನ್ನ ಯಜಮಾನ್ರು, ಆದ್ರೆ ವಿರೋಧ ಪಕ್ಷದವರಾದ ಕಾರಣ ನಾನು ಅವ್ರನ್ನ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ನಾನು ಅವರನ್ನ ಖಂಡಿಸ್ತೇನೆ. ಮತ್ತೆ ಹೆಸರು ಹೇಳಿಯೇ ಕರಿಬೇಕಾಗತ್ತೆ ನಮ್ಮ ಯಜಮಾನ್ರು. ನಾವು ಮನೆಯಲ್ಲಿ ನಮ್ ಗಂಡ ಹೆಂಡತಿ ಇರ್ಬೋದು, ಇಲ್ಲಿ ನಮ್ಗದ ಹಂಗ ಆತಿಲ್ಲ. ಪಾಪರ್ ಪಾಪಣ್ಣ, ಪಾಪರ್ ಪಾಪಣ್ಣ ಇದ್ದಲ್ಲೂ ಇವ್ರ ಅವ್ರ ಜೊತೆ ಇದ್ದಿರ್ ಪಿ ಐ. ಅವ್ರು ಪಾಪರ್ ಆದಾಗ ಹೆಲ್ಪ್ ಮಾಡಿದವನು ನಾನೇ. ಪಾಪ್ಯುಲರ್ ಪಾಪಣ್ಣ ಆದಾಗ್ಲೂ ಸಹ ಇವ್ರಿದ್ರು. ಇದೆರಡೂ ಇದ್ದಾಗ್ಲೂ ಸಹ ತುಂಬಾ ಹಗರಣಗಳು ನಡೆದಿದೆ. ಅವರಿಗೆ ಗೊತ್ತಿದ್ದು ಕೆಲವು ನಡೆದಿದೆ, ಅವರಿಗೆ ಗೊತ್ತಿಲ್ಲದೂ ಕೆಲವು. ಇವರೇ ಹಾಕಿ ಮಾಡಿಸಿರ್ಬಾರ್ದು ಹಗರಣವನ್ನ. ಈಗ ಸರಿಯಾಗಿ ಗುರಿ ಮುಟ್ಟಿತ್ತು. ಇದು ನಿಜವಾದ ವಿಷಯ. ಹಂಗಾರೆ ವೀಕ್ಷಕರೇ, ಪಾಪರ್ ಪಾಪಣ್ಣ ಜೊತೆಗೆ ಪಾಪರ್ ಪಾಪಣ್ಣ ಇಪ್ಸಮಿಗೂ ಇವರಿದ್ದೀರ, ಪಾಪ್ಯುಲರ್ ಪಾಪಣ್ಣ ಇಪ್ಸಮಿಗೂ ಇವರಿದ್ದೀರಂತೆ. ಆದರೆ ಕೆಲವೊಂದು ಹಗರಣಕ್ಕೆ ಇವರೇ ಮೂಲ ಕಾರಣ ಅಂದೇಳಿ ಹೇಳಿ ನಮ್ಮ ಪಿ ಪಿ ಮೇಡಮ್ ಹೇಳ್ತಾ ಇದ್ರು. ಅದು ಎಷ್ಟು ಮಟ್ಟಿಗೆ ಸತ್ಯೋ ಸುಳ್ಳೋ ಅನ್ನೋದನ್ನು ನೀವೇ ವಿಮರ್ಶನೆ ಮಾಡ್ಕ. ಪ್ರಕಾಶಣ್ಣ ನೋಡಿ, ಅವರು ಪಾಪರ್ ಆದಾಗ ಯಾವುದೇ ಹಗರಣ ಇರಲಿಲ್ಲ. ಯಾವಾಗ ಅವರು ಪಾಪ್ಯುಲರ್ ಆಗಲಿಕ್ಕೆ ಶುರು ಮಾಡಿದ್ರು ಆವಾಗ ಹಗರಣಗಳು ಸುರಾದು. ಆವಾಗ ನಾನು ಈ ಹಗರಣದಲ್ಲಿ ಬೀಳ್ಬಾರ್ದು, ನನಗೆ ಇದೆಲ್ಲ ಬೇಡ ಅಂದೇಳಿ ನಾನು ಬಿಟ್ಟು ಆಮೇಲೆ ನಾವು ಇವರ ಪಿ ಪಿ ಮೇಡಮ್ ಜೊತೆಗೆ ನಾನು ಸೇರ್ಕೊಂಡಿರೋದು. ಆ ನಂತರ ಮತ್ತೆ ಹಗರಣ ಆದಾಗ ನಾನು ಬೇಡ, ಇದರಲ್ಲಿ ಜನರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವ ಕಾರಣಾಂತರಗಳಿಂದ ನಾನು ಒಂದು ನಾಯಕನಾಗಬೇಕು, ಜನರಿಗೆ ಒಳಿತನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾನಿವಾಗ ಒಂದು ರಾಜಕೀಯಕ್ಕೆ ಸೇರ್ಪಡೆಗೊಂಡಿದ್ದೇನೆ. ಒಂದು ಮಾತನ್ನ ನಾನು ಸ್ಪಷ್ಟಪಡಿಸ್ತೀನಿ ಹೇಳಿ ಹೇಳಿ ಅಂತ ಹೇಳ್ರೆ, ನನ್ನ ಜೊತೆ ಪಿ ಐ ಬಂದ್ರು ಅಂದೇಳಿ ಹೇಳ್ರ. ನನ್ನ ಜೊತೆ ಪಿ ಐ ಬಂದ್ರ ಅವ್ರ ಹತ್ರ ಕೇಂದ್ರಿಗೆ ಹೇಳ್ತಾರ ಅವರಾಯೇ ಕೆಲಸ ಬಿಟ್ಟು ಹೋದ್ ಅನ್ನಳಿ ಹೇಳಿ. ಇಲ್ಲ, ನಾನು ಅವ್ರನ್ನ ಕೆಲಸದಿಂದ ಬಿಡುಕ್ ಹೇಳಿ ಬಿಡ್ಸುದು ತೆಗ್ಸುದ್ ಅಂತ ಹೇಳ ದಾಖಲೆಗಳ ಪ್ರಕಾರ. ಯಾಕಂತ ಹೇಳಿ ಯಾವುದೇ ದಾಖಲೆ ಇಲ್ಲ, ಜನರೇನು ಮಾತಾಡಬಹುದು ಹೇಳಲಿಕ್ಕೆ ಆಗುದಿಲ್ಲ. ಜನರಿಗೆ ಗೊತ್ತು, ಜನರಿಗೆ ಗೊತ್ತು, ಜನರಿಗೆ ಗೊತ್ತಿದ್ದ ಗೊತ್ತಿಲ್ಲದ ವಿಚಾರಗಳನ್ನ ನಾನೀಗ ಹೇಳ್ತೇನೆ. ನನ್ನ ಜೊತೆ ಪಿ ಐ ಇದ್ದಾಗಲಿಕ್ಕೆ ಅವರು ಮಾಡಿದಂತ ಒಂದಿಷ್ಟು ಹಗರಣಗಳು, ಒಂದಿಷ್ಟು ವಿಷಯಗಳು, ಒಂದಿಷ್ಟು ಗೋಲ್ಮಾಲ್ಗಳು, ಒಂದಿಷ್ಟು ಫೈಲ್ಗಳ ಅದ್ಲ ಬದ್ಲಿ, ಒಂದಿಷ್ಟು ಫೈಲ್ಗಳಲ್ಲಿ ನನಗೆ ತಿಳಿಯದಂತೆ ನನ್ನ ಸಹಿ ತಕೊಂಡದ್ದು, ಎಲ್ಲ ವಿಷಯಗಳು ನನ್ನ ಗಮನಕ್ಕೆ ಬಂದು ನಾನು ಅವರನ್ನ ನನ್ನ ಇದರಿಂದ ತೆಗೆದು ನನ್ನ ಜೊತೆ ಗಲಾಟೆ ಮಾಡ್ಕೊಂಡು ವಿರೋಧ ಪಕ್ಷದಲ್ಲಿ ಹೋಗಿ ನೆಲೆ ನಿಂತು ಅಲ್ಲಿ ಅವರು ಸೀಟ್ ಹೆಂಗ್ ಸಿಕ್ತು. ಅಲ್ಲ, ನಮ್ಮ ದಾಖಲೆಗಳಿದೆ, ದಾಖಲೆಗಳು ನಮ್ಮ ಮಾಧ್ಯಮದ ದಾಖಲೆಗಳಿವೆ. ಯಾಕಂತ ಹೇಳಿದ್ರೆ ಪಾಪರ್ ಪಾಪಣ್ಣ ಅವರ ಒಂದು ಕೆಲಸಗಳು, ಅವರ ಸಾಮಾಜಿಕ ಕಳಕಳಿಯೋ ಎಲ್ಲವನ್ನ ನಾವು ನೋಡಿದವ್ರು. ಅಂತ ಒಂದು ಒಳ್ಳೆ ಕಾರ್ಯಕರ್ತನನ್ನ ಬಿಟ್ಟು, ಅಂತ ಒಂದು ಕಾರ್ಯ, ಒಂದು ಒಳ್ಳೆ ಕಾರ್ಯಗಳನ್ನು ಮಾಡುವಂತ ಸಾಮಾನ್ಯ ಕಾರ್ಯಕರ್ತನನ್ನ ಬಿಟ್ಟು ಪಿಪಿ ಮೇಡಮ್ ಅವರೇ, ಪಿಪಿ ಮೇಡಮ್ ಅವರೇ, ಪಿಪಿ ಮೇಡಮ್, ನಿಮ್ಮ ಜೊತೆ ಸಹ ನಿಮ್ಮದ್ದು ಸಹ ಒಂದು ಭೂ ಹಗರಣದ ದಾಖಲೆಗಳು ನಮ್ಮ ಹತ್ರ ಇದೆ. ಅದನ್ನ ನಾನು ಮುಂದೆ ದಿವಸಗಳಲ್ಲಿ ಹೇಳ್ತಾ ಇದ್ದೇನೆ. ಈಗ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಆದ್ರೆ ಅದು ಜನರಿಗೆ ಸಹ ಗೊತ್ತಿದೆ ಅಂತ ಭಾವಿಸಿಕೊಳ್ತೇನೆ. ಮತ್ತೆ ಆ ಹಗರಣದಲ್ಲಿ ಯಾರದೆಲ್ಲ ಕೈವಾಡ ಇದೆ, ಎಷ್ಟು ಕೈವಾಡ ಇದೆ, ಹೇಗೆ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸಹ ನನ್ನ ಹತ್ರ ಸಾಕ್ಷಿಗಳಿದೆ. ಅದನ್ನು ಸಹ ನಾನು ನಿಮ್ಮ ಮುಂದೆ ತಂದು ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡುವ. ನವೀನ್ ಕುಮಾರ್ ಬ್ರಹ್ಮಾವರವರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ ನೀವೇನಾದರೂ ಹೇಳೋದಿದೆಯಾ? ಈಗ ನಮ್ಮ ಬಗ್ಗೆ ಹಗರಣಗಳಾಗಿವೆ, ಅದು ಡಾಕ್ಯುಮೆಂಟ್ ಇದೆ, ಇದು ಡಾಕ್ಯುಮೆಂಟ್ ಇದೆ, ಇದೆಲ್ಲ ಮಾಮೂಲಿ ರಾಜಕೀಯದಲ್ಲಿ, ಜನರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ಹಾಗಾಗಿ ಹಗರಣ ಅನ್ನುವಾಗ ಏನಾಗ್ತದಂದ್ರೆ ಅಲ್ಲಿ ಸಿಕ್ಕಿಬೀಳೋದು ಈ ಪಾಪದವರು ಪಿ ಎಗಳು ಅವರು ಇವರು ಎಲ್ಲ ಸಿಕ್ಕಿಬೀಳ್ತಾರೆ. ಯಾಕಂದ್ರೆ ಅವರ ಕೈಗೆ ಕೊಟ್ಟು ಕೆಲಸಗಳನ್ನು ಮಾಡಿಸ್ತಾರೆ.
ಅವಾಗ ಏನಾಗತ್ತೆ, ಇವರು ಎಸ್ಕೇಪ್ ಆಗ್ತಾರೆ, ಲಾಸ್ಟಿಗೆ ಅಲ್ಲಿ ಮಾತಾಡ್ಲಿಕ್ಕೆ ಹೋದವರು, ದುಡ್ಡು ತಗೊಳ್ಳಿಕ್ಕೆ ಹೋದವರು, ದುಡ್ಡು ಕೊಡಕ್ ಹೋದವರು, ಅವರು ಸಿಕ್ಕಿಬೀಳುದು. ಹಾಗಾಗಿ ನನ್ನ ಬಗ್ಗೆ ತುಂಬಾ ಬ್ಲೇಮ್ಸ್ ಇವೆ, ಇದೆಲ್ಲ ಬೇಡ ಅಂತೇಳಿ ಇವಾಗ ಜನ ಸೇವೆಗೆ ನಾನು ಖುದ್ದಾಗಿ ನಾಯಕನಾಗಿ ಬರ್ಬೇಕಂದೇಳಿ ಆಲೋಚನೆ ಮಾಡಿ ಈ ಒಂದು ಹಂತಕ್ಕೆ ನಾನು ತಲುಪಿದ್ದೇನೆ. ಸರಿ, ಪಿಪಿ ಮೇಡಮ್ ಅವರೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ಮಾತು ಮಾತು ರಜೆ ಇತ್ತಂತೇಳಿ ಯಾರೊಬ್ರು ನಿಮ್ಮ ರಜೆಯನ್ನ ಹೊರಗಡೆ ಎಲ್ಲೋ ತಿರುಗಕ್ಕೆ ಹೋಗಿ ಬೇರೆ ಏನೋ ಪಾರ್ಟಿ ಎಂಜಾಯ್ಮೆಂಟ್ ಅಂತೇಳಿ ಮಾಡಬೇಡಿ. ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನೀವೆಲ್ಲರೂ ಬಂದು ನಿಮ್ಮ ಓಟನ್ನು ಒತ್ತಿ, ಅದು ನಮ್ಮ ಪಣಕ ಮಕ್ಕಳ ಪಕ್ಷಕ್ಕೆ ಚೊಂಬು ಉಡ್ದಾರ ಒಂದು ಚಿಹ್ನೆಗೆ ನಿಮ್ಮ ಮತವನ್ನು ನೀಡಿ, ನಿಮ್ಮ ಅಮೂಲ್ಯ ಮತದಾನದಿಂದ ನಮ್ಮ ಪ್ರಜಾಪ್ರಭುತ್ವವನ್ನು ಇನ್ನೂ ಉಳಿಸ್ಬೇಕು, ಬೆಳೆಸಬೇಕು. ಯಾಕಂದರೆ ಒಂದು ಈಗ ಎಲ್ಲ ಕಲ್ತವರು ಎಜುಕೇಟೆಡ್ ಅಂತ ಏನು ಹೇಳ್ತಾರೆ, ಅವರು ಒಂದು ಸಾಮಾನ್ಯ ಜನರಿಗೆ ಬುದ್ಧಿ ಹೇಳುವ ಥರ ಆಗಬೇಕು. ಓಟ್ ಹಾಕಿ, ನಿಮ್ಮ ಒಂದೊಂದು ಓಟು ಸಹ ಮುಖ್ಯ. ಜಾತಿ ಧರ್ಮ ಮತ್ತೊಂದು ಮಗದೊಂದು ಕಾಣದೆ ನಮ್ಮಂಥ ಸಮಾಜವನ್ನು ಉದ್ಧಾರ ಮಾಡುವಂಥ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಅಭ್ಯರ್ಥಿಗೆ ಓಟನ್ನು ನೀಡಿ ಗೆಲ್ಲಿ. ವೀಕ್ಷಕರೇ, ಇಬ್ಬರು ಮಾತನ್ನು ಕೇಳ್ರಿ. ನಾವು ಓಳು ಬರಿ ಓಳು ಕಾರ್ಯಕ್ರಮದಲ್ಲಿ ನಿಮಗೆ ಇವರಿಬ್ಬರ ಪರಿಚಯ ಮಾಡಿಕೊಟ್ಟಿದ್ದೆ, ಆದರೆ ನಿಮ್ಮ ಒಂದೊಂದು ಓಟು ಸಹ ಪ್ರಜಾಪ್ರಭುತ್ವಕ್ಕೆ ಮಾದರಿಯಾಗಿರಬೇಕು. ಪ್ರತಿಯೊಬ್ಬರು ಸಹ ರಜೆ ಅಂದೇಳಿ ತಿರುಗೋಕೆ ಹೋಗಬೇಡಿ. ಇದೇ ಏಪ್ರಿಲ್ 26ಕ್ಕೆ ಮತ್ತೆ ಮೇ 7ಕ್ಕೆ ಓಟ್ ಬಂದಿತ್ತು. ನೀವು ದಯವಿಟ್ಟು ಓಟನ್ನು ಹಾಕಿ ಪ್ರತಿಯೊಬ್ಬರು, ಆದರೆ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸುವ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಹೇಳ್ತಾ ಈ ಓಳು ಬರೀ ಓಳು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಪಿಪಿ ಮೇಡಮ್, ಧನ್ಯವಾದಗಳು ನವೀನ್ ಕುಮಾರ್ ಬ್ರಹ್ಮಾವರ. ಎಸ್, ಧನ್ಯವಾದಗಳು ತಮಗೂ ಕರೆದಿದ್ದಕ್ಕಾಗಿ ಧನ್ಯವಾದಗಳು. ಈ ಸೆಕೆಗೆ ತಿಳಿಸುದಿಲ್ಲ. ಸರಿ, ಹಾ ಇರ್ಲಿ, ನಾನು ತಗೊಳ್ತೇನೆ. ಸ್ಕಾಚ್ ಅನ್ನು ಕುಡಿದು, ಸ್ಕಾಚ್ ಅಂದ್ರೆ ಅದು ತುಂಬಾ ವರ್ಷಗಳು ಭೂಮಿ ಅಡಿಯಲ್ಲಿ ಇಟ್ಟು ಅಥವಾ ಮರದ ಇದರಲ್ಲಿ ಇಟ್ಟು ಅದನ್ನು ಮಾಡ್ತಾರೆ. ಇನ್ನೊಂದು ದಿವಸ ನಾನು ಸ್ಕಾಚ್ ಹೋಯ್ತು.